क्षणय विराजित श्रीमद्भास्कर साम्राज्य रविचित्रा शुभकरम। ಆಂಜನೇಯ ವಾಯುಪುತ್ರ ಹನುಮಂತ ಈ ರೀತಿ ಅನೇಕ ಹೆಸರಿನಿಂದ ಪೂಜಿಸಲ್ಪಡುತ್ತಿರುವ ನಮ್ಮ ಹನುಮನ ಜಯಂತಿ ಎಂದು ಕಲಿಯುಗದ ಪ್ರತ್ಯಕ್ಷ ದೈವ ಎನಿಸಿಕೊಂಡಿರುವ ನಮ್ಮ ಮಾರುತಿಗೆ ಕರ್ನಾಟಕದಲ್ಲಿ ಅಸಂಖ್ಯಾತ ಭಕ್ತರಿದ್ದಾರೆಂಬುದಕ್ಕೆ ನೂರಾರು ಆಂಜನೇಯ ದೇವಸ್ಥಾನಗಳಿರುವುದೇ ಸಾಕ್ಷಿ. ಎಷ್ಟೋ ಜನರಿಗೆ ತನ್ನ ಮಹಿಮೆಯನ್ನು ತೋರಿಸಿ ಆಪತ್ತಿನಲ್ಲಿರುವ ಅನೇಕರಿಗೆ ರಕ್ಷಕನಾಗಿ ಚಿರಂಜೀವಿಯಾಗಿರುವ ನಮ್ಮ ಮಾರುತಿ ಎಲ್ಲಿ ರಾಮನಾಮ ಸಂಕೀರ್ತನೆ ನಡೆಯುತ್ತಿರುತ್ತದೋ ಅಲ್ಲಿ ಇಂದಿಗೂ ಪ್ರತ್ಯಕ್ಷನಾಗುತ್ತಾನೆ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿ ನಮತ ರಾಕ್ಷಸಾಂತಕಂ. ಹನುಮಂತರೇ
ಸಾಗರ ಲಂಘಿಸಿ ಲಂಕೆಯ ಸಹಿತೆ ಸೀತಾ ಮಾತೆಯ ಶೋಕ ನಿವಾರಿಸಿ ವಿಜಯೋತ್ಸಾಹದ ವೈಭವ ಮೆರೆದೇ ರಾಮನ ಅಂತಗೆ ಹೊಂದಿದೆ ಮದವ್ಯೋ ಜಾನೇತಿ ಏಕದಾ ಬ್ರಹ್ಮಣ ಉಪಹರತಿ ಏಕದೈವ ಯಜಮಾನ ಯುಸ್ತೇಜೋ ದದಾತಿ ಕರ್ಪೂರನೀನಾಜನ ಸಮರ್ಪಯಾಮಿ ನಮ್ಮ ಅಣ್ಣ ಇಷ್ಟೊತ್ತಿ ಬರಬೇಕಾಗಿತ್ತಲ್ಲ ಇನ್ನೂ ಯಾಕೆ ಬರಲಿಲ್ಲ ನೀವೇನೋ ಹೆದರಬೇಕಾದಿಲ್ಲಮ್ಮ ನಿಮ್ಮ ಅಣ್ಣ ನಮ್ಮ ನಾಯಕ ಅವ್ರಿಗೆ ಏನೂ ಆಗಲ್ಲ ಏನೋ ಅಕಸ್ಮಾತ್ ಬೆಂಗಳೂರು ದರೋಡೆಯಲ್ಲಿ ಪೊಲೀಸರಿಗೆ ಸಿಕ್ಬಿಟ್ರು ಸಿಕ್ಬಿಟ್ರೆ ಏನಂತೆ ನಮ್ ಗುರು ನೀಡಿಯೋ ಗಂಡು ಈ ಪ್ರಪಂಚದಲ್ಲೇ ಇನ್ನು ಯಾರು ಇರುತ್ತಿಲ್ಲ ಅಷ್ಟೇ ನಿಮ್ಮ ಅಣ್ಣ ಜೈಲಿನಿಂದ ಬಿಡುಗಡೆಯಾಗಿ ಟಿವಿಯಿಂದ ಮಹಾರಾಜ ತರ ಬರ್ತಾರೆ ನೋಡ್ತಾ ಇರಿ ಅದೋ ಬಂದೋಗ್ಬಿಟ್ರು ರಾಜ್ಕುಮಾರ್ ಇದ್ದಾಗಿದ್ದೀನಿ ನೀನು ಕಣ ಇಷ್ಟೊಂದು ಸ್ವರ್ಗ ಹೋಗಿದ್ಯಾ ತೇ ಕಡಿಕೆ ರಂಗ ನನ್ನ ಬೆಂಗಳೂರು ಸೆಂಟ್ರಲ್ ಜೈಲ್ಗೆ ಹಾಕ್ತಾರೆ ಕದ್ದಾದ್ರೂ ತಿಂದು ಕೊಬ್ಬಬಹುದು ಅಂತ ತಿಳ್ಕೊಂಡೆ ಹರಾದ ನನ್ನ ಮಕ್ಕಳು ನನ್ನ ತಗೊಂಡೋಗಿ ಗುಲ್ಬರ್ಗ ಜೈಲ್ಗೆ ಹಾಕಿ ಗೋಳು ಹೊಯ್ಕೊಂಡ್ಬಿಟ್ರಮ್ಮ ಹೋಗ್ಲಿ ಬಿಡು ನೀನ್ ಹಾಗಿದ್ಯಾ ನಿನ್ನ ಇವರೆಲ್ಲ ಚೆನ್ನಾಗಿ ನೋಡ್ಕೊಂಡ್ರ ಕಡಿಕೆ ರಂಗ ಏನಾದ್ರೂ ಹೆಚ್ಚು ಕಡಿಮೆ ನಡ್ಕೊಂಡಿದ್ದಿದ್ರೆ ಒಬ್ಬೊಬ್ಬನ ತಲೆ ತೆಗೆದುಬಿಡ್ತಾ ಇದ್ದೆ ಡೈ ನಾನು ಜೈಲಿನಲ್ಲಿ ಇದ್ದಷ್ಟು ದಿನ ಏನೇನು ಮಾಡಿದ್ರಿ ಎಷ್ಟು ಕೊಳ್ಳೆ ಹೊಡೆದ್ರಿ ಜಮಾ ಎಷ್ಟು ಖರ್ಚೆಷ್ಟು ಜಮಾಯಿಸು ಕೂಡ ನೀವಿಲ್ಲ ರುಂಡ ಇಲ್ಲದ ಮುಂಡಿದ ಹಾಗೆ ಬಂದ್ರಲ್ಲ ನಮ್ ಕಷ್ಟ ಎಲ್ಲ ಪರಿಹಾರ ಬಸವ ನಿನ್ನ ಮಾತಾಡ್ತಿಲ್ಲ ಅಂತ ನೀನೇ ನನ್ನ ಬಲಭುಜ ಕಣ್ರ ನಾನು ಬಂದ್ಬಿಟ್ಟೆ ಕಣ ಇನ್ನೇನು ಭಯ ಇಲ್ಲ ಶೋಭಾ ಯೋಚನೆ ಮಾಡ್ಬೇಡ ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಡೈ ನಾನು ತಿರುಗಿ ಜೈಲಿಗೆ ಹೋಗದೆ ಇರೋ ಹಾಗೆ ಒಂದು ದೊಡ್ಡ ಪ್ಲಾನ್ ಮಾಡಿದ್ದೀನಿ ಬನ್ನಿ ನನ್ನ ಜೊತೆ ಮಲ್ಲಣ್ಣ ಬಾ ರಾಮದಾಸ್ ತಗೋ ಪ್ರಸಾದ ಏನ್ ಸಮಾಚಾರ ಮನೆ ಬೀಗ ಹಾಕಿತ್ತು ಜಾನಕಿ ಇಲ್ಲಿ ಬಂದಿದ್ದಾಳೇನೋ ಅಂತ ಇಲ್ಲಿಗೆ ಬಂದಿದ್ದಾಳೆ ಅಂತ ಕೇಳ್ತೀಯ ಇಲ್ಲಿಗೆ ಬರದೆ ನೆಲ್ಲಯ್ಯ ಹೋಗ್ತಾಳೆ ನೋಡ್ ರಾಮದಾಸ್ ಜಾನಕಿ ನಿನ್ನ ಮಗಳೇ ಆಗಿರ್ಬೋದು ನನ್ನ ಮನೆ ತುಂಬಿಸಿ ನನಗೆ ಮಕ್ಕಳಿಲ್ದಿರೋ ಕೊರತೆ ತೀರಿಸಿದಾಳೆ ಕಣಯ್ಯ ಇರು ಕರಿತೀನಿ ಅಮ್ಮ ಜಾನಕಿ ಬಾಮ್ಮ ನಿಮ್ ತಂದೆ ಬಂದಿದ್ದಾರೆ ಓ ಬಂದೇಪ್ಪ ಜಾನಕಿ ಸ್ವಲ್ಪ ಇರಮ್ಮ ಕುಂಕುಮ ಕೊಡ್ತೀನಿ ನೋಡಮ್ಮ ನಿನ್ನ ನೋಡಿದಾಗ್ಲೆಲ್ಲ ನಿಮ್ ತಂದೆ ಮೇಲೆ ಕೋಪ ಬರುತ್ತೆ ಯಾಕೆ ಶಾಂತಮ್ಮ ನನ್ನ ಮಗಳ ನಾನೇನಂತ ಕಷ್ಟ ಕೊಟ್ಟಿರೋದು ಅಲ್ಲಯ್ಯ ವಯಸ್ಸಿಗೆ ಬಂದಿರೋ ಮಗಳನ್ನ ಮನೇಲಿ ಇಟ್ಕೊಂಡು ರಾಮಾಯಣ ಪಾರಾಯಣ ಅಂತ ಮಾಡ್ತಿರ್ತೀಯಲ್ಲ ಜಾನಕಿಗೆ ಒಂದು ಒಳ್ಳೆ ಸಂಬಂಧ ಹುಡುಕ್ಬಾರ್ದ ನಿನ್ನ ಮಗಳ ಮದ್ವೆನ ಆ ಮಾರ್ತಿನ ನೇರ ಬಂದ್ ಮಾಡ್ಬಿಡ್ತಾನ ಮಾಡ್ತಾನೆ ಮಲ್ಲಣ್ಣ ಖಂಡಿತ ಮಾಡ್ತಾನೆ ನಂಬಿ ಕೆಟ್ಟವರಿಲ್ಲವೋ ಹನುಮನ ಅನ್ನೋ ಪುರಂದ್ರದಾಸ ಪದ ಕೇಳಿದ್ಯೋ ಇಲ್ವೋ ನಾ ನಂಬಿರೋ ಮಾರ್ತಿ ನನ್ನ ಮಗಳ ಕೈ ಹಿಡಿದು ಕಾಪಾಡ್ತಾನೆ ಅನ್ನೋ ಧೈರ್ಯ ನಂಬಿಕೆ ನನಗಿದೆ ಕೇಳಿ ಶಾಂತ ರಾಮದಾಸ್ ಮಾತ್ನ ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ ಕಣಯ್ಯ ನಮ್ ಪ್ರಯತ್ನನೂ ಸ್ವಲ್ಪ ಇರಬೇಕು ಶಾಂತ
ಆ ಮಾರುತಿ ವ್ರತದ ಬಗ್ಗೆ ಜಾನಕಿಗೆ ಸ್ವಲ್ಪ ಹೇಳ್ಕೊಡು. ಪ್ರತಿದಿನ ಬೆಳಿಗ್ಗೆ ಎದ್ದು ಕಾವೇರಿ ಸ್ನಾನ ಮಾಡಿ ಒದ್ದೆ ಬಟ್ಟೆ ಪ್ರದಕ್ಷಿಣೆ ಹಾಕಿ ಮಾರುತಿ ಪಾದಕ್ಕೆ ಕುಂಕುಮ ಬಿಟ್ಟಿರ್ಬೇಕು. ಈಗ 41 ದಿನ ಮಂಡಲ ಪೂಜೆ ಮಾಡಿದ್ರೆ ವ್ರತ ಮುಗಿಯದೊಳಗೆ ನಿನ್ನ ಕಂಕಣಗಳ ಕೂಡಿ ಬರುತ್ತೆ. ಈ ವ್ರತ ಮಾಡ್ತಿ ತಾನೆ? ಮಾಡ್ತೀನಂತೆ. समर्पयामि नीलाजनानन्तरं आचमनीयं समर्पयामि आचमनीयानन्तरं पत्रपुष्पाणि समर्पयामि. नोडि जयरामदास निन्न मगळु हठ हिडिदु व्रतन सांगवागि माडि मुगिसिबिट्टळु. नम्म आरती बलगडे हूवन प्रसादवन्ने अनुग्रहिसिबिट्ट. जानकि इल्लि नोडिदिरि रघुरामनंत गंडु निन्ने हुडुकोंडु बर्ताने. जी पाप आयु लिंग सार लिंक बिटु लिंग बेरे सारे हेदीन लिंक लिंग सार निंद बेरे ऐसे ಏನಾಯ್ತು ಸರ್? ರಘುರಾಮ್ ಸರ್, ನೀನು ಇದು ಊರೊಳಗೆ ಹೋಗೋದಕ್ಕೆ ಮುಂಚೆನೆ ಕಾವೇರಿ ದಡದಲ್ಲೇ ಕೆಟ್ಟ ನಿಂತ್ಬಿಡ್ತಲ್ಲ ಈ ಜೀಪು. ರೇಡಿಯೇಟರ್ ಹೀಟ್ ಆಗಿ ಬಾಯ್ಲ್ ಆಗ್ತಾ ಇದೆ. ಅದಕ್ಕೆ ರೇಡಿಯೇಟರ್ ಹೀಟ್ ಆಗಿ ಬಾಯ್ಲ್ ಆಗ್ತಾ ಇದೆ. ನಮಗೆ ಹೊಟ್ಟೆ ಎಲ್ಲ ಬಾಯ್ಲ್ ಆಗ್ತಾ ಇದೆ ಹಸಿವಿನಿಂದ. ಸುಮ್ಮನಿರ್ತೀಯಾ? ಹೋಗಿ ನೀರು ತಗೊಂಡು ಹೋಗು. ನೋಡಿ, ಇದಕ್ಕೆ ನನಗೆ ಕೋಪ ಬರೋದು. ಲಿಂಕ್ ಇಲ್ಲದೆ ಹೇಳ್ತಾ ಇದ್ದೀರಲ್ಲ ಸರ್, ನೀರು ತರಕ್ಕೆ ಕ್ಯಾನ್ ಬೇಡವಾ? ಸರ್ಕಾರಿ ಜೀಪು, ಕ್ಯಾನ್ ಎಲ್ಲಿಂದ ಬರಬೇಕು? ಹೌದಲ್ವಾ ಸರ್, ನಾನು ಲಿಂಕ್ ಹೇಳ ಸರ್. ಏನದು? ನಾವಿಬ್ರು ಸೇರಿ ಈ ಜೀಪ್ನ ಕಾವೇರಿ ನದಿಗೆ ತಳ್ಳಿಬಿಡೋಣ. ಅದು ಎಷ್ಟು ಬೇಕೋ ಅಷ್ಟು ನೀರು ಕುಡೀರಿ, ಆಮೇಲೆ ಮೇಲೆ ಹಾಕೋಬಿಡೋಣ. ಹೇಗಿದೆ ತಲೆ? ದರಿದ್ರ ಲಿಂಕು. ಲಿಂಗಯ್ಯ ಲಿಂಕ್ ಮಾಡ್ತಾರಲ್ಲ ಲವ್ ಲಿಂಕ್ ಲಿಂಗಯ್ಯ, ಅಲ್ಲಿ ಹೋಗಿ ಅವ್ರ ಹತ್ರ ಬಿಂದಿಗೆ ಇಸ್ಕೊಂಡು ನೀರು ತಗೊಂಡ್ಬಹುದು. ಅಯ್ಯೋ ಬೇಡಿ ಸರ್, ಮೊದಲೇ ನಾನು ಸೂಸಿ ತೆಗೆದ ಶುದ್ಧ ಬ್ರಹ್ಮಚಾರಿ, ಅದರಲ್ಲೂ ಸುಂದರವಾದ ಹುಡುಗ. ಆ ಊರು ಹೊಸದು. ಆ ಹುಡುಗಿ ಜೊತೆ ನಾನು ನಿಂತ್ಕೊಂಡು ಮಾತಾಡೋದನ್ನ ಯಾರು ನೋಡ್ಬಿಟ್ರೆ ಲಾಟಿಲೇ ನನಗೆ ಲಿಂಕ್ ಹಾಕ್ಬಿಡ್ತಾರೆ. ದಯವಿಟ್ಟು ಬಿಟ್ಟು ಬಿಡ್ತೀರಾ ಸರ್? ಒಳ್ಳೆ ತರಲೆ ಲಿಂಕ್ ಬ್ರಹ್ಮಚಾರಿ ನೀನು. ನೋಡಿ, ನಮ್ ಜೀಪ್ ರೇಡಿಯೇಟರ್ ಬಾಯ್ಲ್ ಆಗಿದೆ, ನೀರ್ ಬೇಕಾಗಿತ್ತು. ಸ್ವಲ್ಪ ನಿಮ್ ಬಿಂದೆ ಕೊಡ್ತೀರಾ? ದಾಶರಥಿ ರಾಮ, ಅಯೋಧ್ಯ ರಾಮ, ಇನಕುಲ ಸೋಮ, ರಘುರಾಮನನ್ನು ನೋಡಿದ ಮರುಕ್ಷಣದಲ್ಲೇ ಸೀತಾಮಾತೆ ಮನಸ್ಸು ಪ್ರಫುಲ್ಲವಾಯಿತು. ಅಂತೆಯೇ ಪದ್ಮಮುಖದ ಆ ಸೀತಾಮಾತೆಯ ನೇತ್ರಗಳು ರಘುರಾಮನನ್ನು ಆಕರ್ಷಿಸಿತು. ಅವರಿಬ್ಬರ ಆ ನೋಟದಲ್ಲಿ ಆವುದೋ ಅವ್ಯಕ್ತ ಆನಂದವು ಪ್ರಜ್ವಲಿಸಿತು. ಜನ್ಮ ಜನ್ಮಗಳ ಅನುಬಂಧ ಅವರಿಬ್ಬರನ್ನು ಆ ರೀತಿ ಬಂಧಿಸಿತು. ಆ ನೋಟದ ಬಂಧನದಲ್ಲಿ ಸೀತಾರಾಮರು ಮೈಮರೆತಿದ್ದಾರೆ. ಆ ವಿಧವಾಗಿ ಮಿಥಿಲಾನಗರದ ಉದ್ಯಾನವನದಲ್ಲಿ ಶ್ರೀರಾಮಚಂದ್ರಮೂರ್ತಿ ತನ್ನ ಹಿಂದೆ ಬಾರದಿರುವುದನ್ನು ಗಮನಿಸಿದ ವಿಶ್ವಾಮಿತ್ರ ಮಹರ್ಷಿಗಳು ಹಿಂತಿರುಗಿ ನೋಡಲು ನೋಟದಲ್ಲಿ ಮೈಮರೆತಿರುವ ಸೀತಾರಾಮರನ್ನು ಕಂಡು ಮನಸ್ಸಿನಲ್ಲೇ ಆಶೀರ್ವದಿಸುತ್ತಾರೆ. ನಂತರ ಅತಿ ಮೃದುವಾಗಿ ರಾಮ, ಶ್ರೀರಾಮ ಎಂದು ಕರೆಯಲು ಮಹರ್ಷಿಗಳ ಕರೆಗೆ ಎಚ್ಚೆತ್ತ ಶ್ರೀರಾಮಚಂದ್ರಮೂರ್ತಿ ಮುಂದಕ್ಕೆ ಸಾಗಿದ್ದಾನೆ. ಇದುವರೆಗೂ ತನ್ನನ್ನು ನೋಡುತ್ತಿದ್ದುದು ಶ್ರೀರಾಮಚಂದ್ರಮೂರ್ತಿಯೇ ಎಂದು ತಿಳಿದ ಜಾನಕಿಯ ಹೃದಯ ಉಕ್ಕುತ್ತದೆ. ಅತಿ ನಾಚಿಕೆಯಿಂದ ಅಂತಃಪುರದೊಳಗೆ ಸಾಗಿದ್ದಾರೆ. ಶ್ರೀಮದ್ರಮಾರಮಣ ಗೋವಿಂದ. ಬಾಲಕಾಂಡದ ಮುಂದಿನ ಭಾಗವನ್ನು ನಾಳೆ ಮುಂದುವರಿಸುತ್ತೇನೆ. ನೀನು ಕೈಯಿಂದ ತಟ್ಟಿದ ಪರೋಟಾನ ಬಾಯಿಗೆ ಹಾಕೊಂಡ್ಬಿಟ್ರೆ ಸಾಕು,
ಹಂಗೆ ಗಂಟ್ಲ ಕರಗಿ ನೀರಾಗಿ ಹೊಂಟೋಯ್ತದೆ. ಅದಕ್ಕೆನೆಯ ಈ ಪಕ್ಕ ಪರಟ ಪಂಕಜ ಅಂದ್ರೆ ಅಕ್ಕಪಕ್ಕದಲ್ಲೆಲ್ಲ ಫೇಮಸ್. ಸರಿ ಸರಿ, 4 ರೂಪಾಯಿ ಅಲ್ಲಿ ಮಡ್ದ ಪಂಕಜ್ ಆಗ್ತಿ ಅಕ್ಕ. ಅಲ್ಲಿ ಮಡ್ದ ಅಂತಂದ್ರೆ ಕೈ ಕೊಡಕ್ ಬರ್ತೀಯಾ? ಯಪ್ಪೋ ಯಪ್ಪೋ, ಕೈ ಕೊಟ್ರೆ ತಪ್ಪ? ತಪ್ಪಲ್ದೆ ಇನ್ನೇನು, ನೀವ್ ಗಂಡಸ್ರಂತವ್ರು ಅಂತ ನನಗ್ ಗೊತ್ತಿಲ್ವಾ? ನಿಮ್ ಕೈ ದುಡ್ಡು ನಾನ್ ನನ್ ಕೇಳಿಡೋ ಹಾಗೆ ಮಾಡಿ ಮೆತ್ತ ಗಿಂತಿರ. ಗೊತ್ತಿದ್ದು ಗೊತ್ತಿಲ್ಲ ನಮ್ ಸುಮ್ನೆ ಇದ್ರೆ ಮಾರನೇ ದಿನ ಬಂದು ಕೈನಲ್ಲಿ ದುಡ್ಡು ಕೊಡೋ ಹಾಗೆ ಮಾಡಿ ಕೆಳಗ್ ಬೀಳಿಸ್ತೀರ. ಅಯ್ಯೋ ಬಿದ್ದೋಯ್ತಲ್ಲ ಅಂತ ತಗೊಳಕ್ ಬಗ್ಗಿದ್ರೆ ಟಪಕ್ಕಂತ ಬಗ್ಗಿ ತಳ ಬಿಸಿ ಮಾಡ್ತೀರ. ಏನ ಅಕಸ್ಮಾತ್ ಆಗೋಯ್ತು ಅಂತ ಸುಮ್ನೆ ಇದ್ರೆ ರಾತ್ರಿನೇ ಹಾಜರ್, ಕಣ್ಣು ಹೊಡೆದು ಹಲಗೆಂಡ್ತೀರ, ಕಾಲ್ ಕೆರೆದು ಹುಲಿ ಮೇಲೆ ಪಕ್ಕ ಕರಿತೀರ. ಹೌದು, ಅದಕ್ಕೆ ಗಂಡಸ್ರನ್ನ ಬೆಂಕಿ ಬೆಂಕಿ ತನ ನಮ್ ದೂರ ಇಟ್ಟಿರೋದು. ಏಯ್ ಮರ್ಯಾದೆಯಾಗಿಲ್ ದುಡ್ಡಿಟ್ಟು ಜಾಗ ಖಾಲಿ ಮಾಡು. ಮಡಿಗಲ ಮಡ್ಗ. ಹುಡುಗಿ ಒಬ್ಬಳೆ ಇದ್ದಾಳೆ, ಮಾತಾಡ್ಕೊಂಡ್ವೆ. ಅಪ್ಪ ಹೇಯ್, ಏನ್ ಅಮ್ಮ ಗಿಮ್ಮ ಇಲ್ಲ ಅಂತೀಯಲ್ಲ, ನಾನು ನಿಮ್ಮ ಅಮ್ಮನ ತರ ನಾ ಕಾಣ್ತೀನಿ. ನನಗಿನ್ನು ಮದುವೆನೇ ಆಗಿಲ್ಲ, ವಯಸ್ಸಿನ 16. ಅರ್ಥವಾಯ್ತು ಅರ್ಥವಾಯ್ತು, ಮಿಕ್ಕಿದ ಪರೋಟ ಇಟ್ಟು ತಿಂದು ಚೆನ್ನಾಗಿ ಹುಬ್ಬಿದೀಯ. ಊರಿಗೆ ಹೊಸಬನ? ಏನನ್ನ ಮಾತಾಡ್ತೀಯ? ಇಲ್ಲಿ ಸರ್ವೆ ಆಫೀಸ್ ಎಲ್ಲಿದೆಯಮ್ಮ? ಎಂತ ಪೀಸ ನಂಗದೆಲ್ಲ ಗೊತ್ತಿಲ್ಲ. ಅದ ಕುಡಿದು 24 ಗಂಟೆ ಸೂರಾಡ್ತ ಬರ್ತಿದಾನಲ್ಲ ನಮ್ಮ ಅಪ್ಪ, ಅವನ ಕೇಳು. ನಿಮ್ಮಪ್ಪ? ನಮಸ್ಕಾರ ಸ್ವಾಮಿ. ಕಾರ ಎಲ್ಲ ಮುಗುಪಾಯ್ತು. ಓಹೋ, ಒಳ್ಳೆ ಸುತ್ತಿಲಿದ್ದಾರೆ ಸ್ವಾಮಿ. ಇಲ್ಲಿ ಸರ್ವೆ ಆಫೀಸ್ ಎಲ್ಲಿದೆ? ಆಫೀಸ್ ಅಂತ ಹೆಸರು ಮಾಡಿದವ್ರ ನನಗ್ ಗೊತ್ತೇ ಇರ್ಲಿಲ್ವೇ. ಪಲೆ 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 ಒಳ್ಳೆ ಹೆಸರು. ನಾನು ಆಫೀಸ್ ಕೇಳಿದಕ್ಕೆ ಇಷ್ಟೊಂದು ಆನಂದ ಪಡ್ತಿದ್ದೀರಲ್ಲ, ನೀವೇನ್ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರ? ಅಯ್ಯೋ ಇದ್ರ ಏನ್ ಬಂತ ದಿನ ಅದರಲ್ಲೇ ಮುಳುಗ್ತಿ ಹೇಳ್ತಾ ಇದ್ದೀನಿ. ಹೌದಾ? ಹಾಗಾದ್ರೆ ಆಫೀಸ್ ಎಲ್ಲಿದೆ ಸ್ವಾಮಿ? ಅಯ್ಯೋ ಎಲ್ಲಿದೆ ಅಂತ ಕೇಳ್ತೀಯ? ಬನ್ನಿ ಈಗಲೇ ತಲುಪಿಸ್ತೀನಿ. ಆದ್ರೆ ಒಂದು ಕಂಡೀಷನ್. ಏನದು? ಅಲ್ಲಿ ಹೋದ್ಮೇಲೆ ಮೊದ್ಲು ಮೊದ್ಲು ಓಪನ್ ಮಾಡೋದ್ ನಾನೇ. ಏನು ಬಾಗ್ಲ? ಅಲ್ಲ, ಬಾಟ್ಲನ್ನ. ಸಾರಾಯಿ ಅಂಗಡಿಲಿ ಸಾರಾಯಿ ಬಾಟ್ಲಿಗೆ ಸೀಲ್ ಹಾಕಿರುತ್ತಲ್ಲ ಅದನ್ನ ಓಪನ್ ಮಾಡೋದ್ ಮೊದ್ಲು ನಾನೇ. ಸರಿನಾ? ಲಿಂಕ್ ಎಲ್ಲಿಂದ ಎಲ್ಲಿ ಕಿತ್ಕೊಂಡು ಹೋಯ್ತಪ್ಪ? ನಾನು ಕೇಳಿದ್ದು ಸಾರಾಯಿ ಅಂಗಡಿ ಅಲ್ಲ, ಕಾಲುವೆ ತೋಡಿ ನೀರು ಬಿಡಕ್ಕೆ ಆಫೀಸ್ ಇದೆಯಲ್ಲ, ಸರ್ವೆ ಆಫೀಸು. ಆ ಸರ್ವೆ ಆಫೀಸಾ? ನಾನೆಲ್ಲ ಸಾರಾಯಿ ಆಫೀಸು ಅನ್ಕೊಂಡಿದ್ದೆ. ಕಿಕ್ಕೆಲ್ಲ ಪುಸ್ತಕ ಅಂತ ಹಿಡಿದು ಹೋಯ್ತು. ನೀನೆಲ್ಲ ಆಫೀಸು, ನೇರ ಹೋಗು, ಬಲಕ್ ತಿರುಗು, ಎಡಕ್ ನೋಡು, ಕಣ್ಣಿಗೆ ಬೀರುತ್ತೆ ಗೋಲ್ಡ್. ಅಯ್ಯೋ ಪಂಕಜ, ಬಲಕ್ ಹೋಗು, ಎಡಕ್ ತಿರುಗು, ಇವನತ್ರ ಹೋಗಿ ನಾನು ಅಡ್ರೆಸ್ ಕೇಳಿ ಇಡೀ ಊರ ತಿರುಗಬೇಕಾಗತ್ತೆ ಏನೋ? ಒಳ್ಳೆ ಸಾರೆ ಆಫೀಸರ್ ಗಂಟು ಬಿದ್ದಲ್ಲಪ್ಪ ನನಗೆ. ಅಪ್ರಾಣ ಕಾಲ, ದೊಡ್ಡಗಳು ಸಣ್ಣಗಳು ತಿಂತಾ ಇದೆ, ಹೊಟ್ಟೆ ಚುರುಂತ ಇದೆ ಸರ್. ನಾನು ಊಟಕ್ಕೆ ಏನಾದ್ರು ಏರ್ಪಾಡು ಮಾಡ್ಕೊಂಡ್ ಬರಲಾ? ಸರಿ ಹೋಗು. ನೀವು ಒಳಗಡೆ ರೆಸ್ಟ್ ತಗೊಳ್ಳಿ ಸರ್. ಸರ್ ಹೇಳಬಾರದು, ಇದು ನೀವೇ ತೆಗೆದು ಒಳಗೆ ಇಟ್ಬಿಡ್ತೀರಾ? ಹೋಗ ಸರ್. ಏನಪ್ಪ ಯಜಮಾನ, ಈ ಊರಲ್ಲಿ ಊಟದ ಹೋಟ್ಲ್ ಇದೆಯಾ? ಈ ಊರಲ್ಲಿ ಊಟದ ಹೋಟ್ಲ್ ಎಲ್ಲೂ ಇಲ್ಲ. ಯಾರ ಮನೆಯಾದ್ರೂ ಹಿಟ್ಟು ಸಿಗತ್ತೆ? ಹಿಟ್ಟು ಹಿಟ್ಟ? ಆಹಾ, ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಇಟ್ಟಂ ಬಿಟ್ಟಂ ನಾಮ್ ಕೆಟ್ಟಂ. ಆಹಾ, ಮುದ್ದೆ ಹೊಡೆದು ಹಾಯಾಗಿ ನಿದ್ದೆ ಮಾಡ್ತೀನಿ ಇವತ್ತು. ನಮಸ್ಕಾರ ಸರ್. ನಮಸ್ಕಾರ, ಯಾರು? ನನ್ನ ಹೆಸರು ರಘುರಾಮ ಅಂತ. ವರ್ಣನಾದ ಸರ್ವಾಫೀಸರ್ ಆಗಿ ಇವ್ರಿಗೆ ಹೊಸ ಬಂದಿದ್ದೀನಿ. ತುಂಬಾ ಸಂತೋಷಪ್ಪ. ಅಂತೂ ಇಷ್ಟು ವರ್ಷಕ್ಕೆ ಆ ಆಫೀಸ್ಗೂ ಒಬ್ಬ ಆಫೀಸರು ಅಂತ ಬಂದ್ರಲ್ಲ. ಏನ್ ಸಮಾಚಾರ? ಬಹಳ ವರ್ಷದಿಂದ ಬಾಗಿಲು ಬೀಗ ಹಾಕಿದೆ ಅಂತ ಒಳಗಡೆ ತುಂಬಿರೋ ಧೂಳು ಸಿಲುಬೆ ಹೇಳ್ತಾ ಇದೆ ಸರ್. ಸ್ವಲ್ಪ ತೊಳಕೆ ಕೊಡಿಸ್ತೀರಾ? ಕಸ ಗುಡಿಸ್ಬೇಕು. ಛೇ ಛೇ, ಗಂಡಸರಾಗಿ ನೀವು ಕಸ ಗುಡಿಸೋದೆ? ಒಂದ್ ನಿಮಿಷ ಇರಿ ಜಾನಕಿ. ಅಮ್ಮ ಜಾನಕಿ. ಅಮ್ಮ ಅಮ್ಮ, ಇವರು ಸರ್ವೆ ಆಫೀಸರ್ ರಘುರಾಮ್ ಅಂತ ಇವತ್ತೇ ಬಂದಿದ್ದಾರೆ. ಅವ್ರ ಆಫೀಸ್ ತುಂಬಾ ಧೂಳು ತುಂಬಿಕೊಂಡ್ಬಿಟ್ಟಿದಂತೆ, ಸ್ವಲ್ಪ ಶುಭ್ರ ಮಾಡ್ಕೊಟ್ಬಿಡ್ಬಾಮ್ಮ. ಸರಿಪ್ಪ.
ಕಡಿಗೆ ರಂಗ, ಇಷ್ಟು ದಿವಸ ನಾವು ಊರೂರು ಸುತ್ತಿದ್ದಕ್ಕೂ ಸಾರ್ಥಕ ಆಯ್ತು. ಅಮಾಯಕ ಜನಗಳಿರೋ ಈ ಪ್ರಶಾಂತವಾದ ಹಳ್ಳಿಲಿ ನಾವು ಟೆಂಟ್ ಹಾಕಿದ್ರೆ ಯಾವ ತಂಟೆನೂ ಇಲ್ಲದೆ ಹಾಯಾಗಿರಬಹುದು. ಆ ಅಲ್ನೋಡಿ, ಸುರು ಹಚ್ಕೊಳ್ಳಿ ನಮ್ಮ ಕಸ್ತ್ರ. ಅಂತೆ ಸರ್ಕನ್ನೆಲ್ಲ ಸ್ವಂತ ಮಾಡ್ಕೊಳ್ಳಿ. ಕೋಳಿ ಬೆಲೆ ಎಷ್ಟು? ಹುಡುಗಿ ಕಣ ಮಾಡ್ತಾರಲ್ಲ, ಹೋಗಿ ಆದ್ರೇನೋ ಅಷ್ಟೆಲ್ಲ ಇದೆಯಲ್ಲ. ಸರಿ ಲಿಂಕ್ ಲಿಂಗಯ್ಯ, ನಿನ್ನ ಈ ಸೌಂದರ್ಯದ ರಹಸ್ಯ ಏನು? ನಂದ ಈ ಸೌಂದರ್ಯದ ಗುಪ್ತ ಹೇಳ್ತೀನಿ. ನಾನು ಯಾವಾಗಲೂ ಸಿನಿಮಾ ತಾರೆಯನ್ನು ಉಪಯೋಗಿಸುವ ಲಕ್ಸ್ ಟಾಯ್ಲೆಟ್ ಸೋಪೆಯನ್ನೇ ಉಪಯೋಗಿಸ್ತೀನಿ. ಹೌದಾ? ಹಾಗಾದ್ರ ಮೇಲೆ ನಾನು ಲಕ್ಸ್ ಟಾಯ್ಲೆಟ್ ಸೋಪನ್ನೇ ಉಪಯೋಗಿಸ್ತೀನಿ. ಹೌದಾ? ಉಪಯೋಗಿಸು ಉಪಯೋಗಿಸು, ನಮ್ಮ ಇಬ್ಬರಿಗೂ ಲಿಂಕ್ ಸರಿ ಹೋಗುತ್ತೆ. ಏನಂದೆ? ಇಬ್ಬರು ಊಟ ಸರಿಯಾಗಿದೆಯಾ? ಅಂದೆ ಸರಿ ಹೋಗುತ್ತೆ, ತಗೊಂಡೋಗು. ಸರಿಯಾಗಿದ್ರೆ ಸರಿ. ಏನು ಹಾಗ ನೋಡ್ತಾ ಇದೀಯಾ? ದುಡ್ಡು ಟೇಬಲ್ ಮೇಲೆ ಇಟ್ಟಿದ್ದೀನಿ ಅಂತ
ನನಗೆ ಗೊತ್ತು ನಿಮ್ಮಂತ ಹುಡುಗಿರ್ ಲಿಂಕ್ ಏನು ಅನ್ನೋದು. ನಾನು ಸೋಸಿ ತೆಗೆದ ಶುದ್ಧ ಬ್ರಹ್ಮಚಾರಿ, ಸರ್ಕಾರಿ ಕೆಲಸದಲ್ಲಿದ್ದೀನಿ, ಕೈ ತುಂಬಾ ಸಂಬಳ ಬರುತ್ತೆ, ಸರಿ ಸಾಕು ಸಿಕ್ಬಿಡ್ತೀನಿ ಅಂತ ಹಣ ಕೊಡಕ್ ಬಂದಾಗ ಮೆತ್ತ ಕೈ ಇರೋದು, ಏನೋ ಅಕಸ್ಮಾತ್ ಇರ್ತು ಅಂತ ನಾನು ಸುಮ್ಮನಿರೋದು, ಹಣನ ಕೆಳಗೆ ಹಾಕ್ಬಿಡೋದು, ಸಾರಿ ಅಂತ ತೆಗೆದುಕೊಡಕ್ ಬಂದಾಗ ಡಿಕ್ಕಿ ಹೊಡೆದು ಬಿಡೋದು, ಏನೋ ಅಕಸ್ಮಾತ್ ಡಿಕ್ಕಿ ಆಗಿದೆ ಅಂತ ನಾನು ಸುಮ್ಮನಿರೋದು, ಮೆತ್ತಗೆ ನಾನು ಇರೋ ಕಡೆ ಬರೋದು, ಮೆತ್ತ ಕಣ್ಣು ಹೊಡೆಯೋದು, ಮೂ ಹಾಯಿಸೋದು, ಹಲ್ಗಿರಿಯೋದು, ಹುಲ್ಲಿನ ಮೇಲೆ ಪಕ್ಕಕ್ಕೆ ಬಾ ಅನ್ನೋದು, ಇಷ್ಟೆಲ್ಲ ಲಿಂಕ್ ಯಾಕೆ ಅನ್ನೋದು ನನಗ್ ಗೊತ್ತು. ವರದಕ್ಷಿಣೆ ಮಟ್ಟ ಹಾಕಿ ನಮ್ಮನ್ನು ಬುಟ್ಟಿಗೆ ಹಾಕೊಳ್ಳಕ್ಕೆ ಅಲ್ವಾ, ಅದು ನಡೆಯೋಲ್ಲ ನನ್ನ ಹತ್ರ, ಬರ್ತೀನಿ ತಗೋ ನಿನ್ ದುಡ್ಡು ಅಂತಾನ. ಸವಿ ಪ್ರೇಮದ ಕಿರಣವ ಚೆಲ್ಲಿ ಅರುಣೋದಯ ತಂದೆ ನೀನೇ ಓ ಪ್ರಿಯೇ ಓ ಪ್ರಿಯೇ.
ನಮ ಶಿವ ಈಶ್ವರ ಪರಮೇಶ್ವರ ಮಲ್ಲಿಕಾರ್ಜುನ ಬಂದೆ ತಂದೆ ನಿನ್ನ ಮುಂದೆ ನಿಂದೆ ಕೈ ಹಿಡಿದು ಕಾಪಾಡಿ ಸ್ವಾಮಿ ತಾವು ಆ ಪರಮೇಶ್ವರನ ಪರಮಭಕ್ತ ಸ್ವಾಮಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಲ್ಲ ಶಿವಲಿಂಗಗಳನ್ನು ದರ್ಶನ ಮಾಡಿದೆ ಆದರೆ ಎಲ್ಲೂ ನನಗೆ ಮನಃಶಾಂತಿ ಸಿಗಲಿಲ್ಲ ಪ್ರತಿದಿನ ಪ್ರತಿ ಕ್ಷಣ ಯಾವುದೋ ಅವ್ಯಕ್ತ ವಾಣಿ ಭಕ್ತ ನಾನು ಇಲ್ಲಿದ್ದೀನಿ ಬಾ ಬಾ ಅಂತ ನನ್ನನ್ನು ತಟ್ಟಿ ಎಬ್ಬಿಸಿ ಇಲ್ಲಿ ಕರೆತಂದಿದೆ ಈಗ ನನಗೆ ಮನಃಶಾಂತಿ ಸಿಕ್ತು ಭಕ್ತ ಮಹಾಶಯರೇ ನಾನು ಬದುಕಿರುವಷ್ಟು ದಿವಸ ಆ ಪರಮೇಶ್ವರನ ಪೂಜೆ ಮಾಡೋಕೆ ನಿಮ್ಮ ಅಭ್ಯಂತರ ಏನೂ ಇಲ್ಲವಲ್ಲ ಆಗ್ಯಾಕಂತೀರ ಸ್ವಾಮಿ ನಿಮ್ಮಂತ ಪುಣ್ಯಾತ್ಮರ ದರ್ಶನ ಸಿಕ್ಕಿದ್ದು ನಮ್ಮ ಭಾಗ್ಯ ನಮ್ಮ ಕೈಲಾದ ಅನುಕೂಲ ಮಾಡ್ಕೊಡ್ತೀವಿ ನೀವೆಷ್ಟು ದಿನ ಬೇಕಾದರೂ ಸಂತೋಷವಾಗಿ ಉಳ್ಕೋಬಹುದು ತುಂಬಾ ಸಂತೋಷ ತುಂಬಾ ಸಂತೋಷ ಇಷ್ಟಕ್ಕೂ ಸ್ವಾಮಿ ತಾವು ಹೇಳ್ಕೊಂಡಿರೋದು ಸದ್ಯಕ್ಕೆ ಎಲ್ಲೂ ಇಲ್ಲ ಇಡೀ ವಿಶ್ವಾನೇ ಈ ವಿಶ್ವೇಶ್ವರನ ಅಂಗೈಯಲ್ಲಿರುವಾಗ ಅವನ ಭಕ್ತನಾದ ನನಗೂ ನನ್ನ ತಂಗಿಗೂ ಜಾಗ ಸಿಗಲ್ವೇ ತಮ್ಗೆ ಅಭ್ಯಂತ ಇಲ್ಲದಿದ್ರೆ ನಮ್ಮ ಸ್ನೇಹಿತರು ಮನೆ ಒಂದಿದೆ ತೋರಿಸ್ತೀನಿ ತಾವು ಅಲ್ಲಿ ಇಳ್ಕೋಬಹುದು ಓಂ ನಮ ಶಿವಾಯ ಎಲ್ಲ ಶಿವನಿಚ್ಛೆ ನಿಮ್ಮ ಋಣನ ಹೇಗೆ ತೀರಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನ್ನ ದೇಹದಲ್ಲಿ ಕೊನೆ ಉಸಿರಿರೋವರೆಗೂ ಈ ಸ್ವಾಮಿ ಸೇವೆ ಮಾಡ್ತಾ ನಿಮ್ಮೂರಲ್ಲೇ ಶಾಶ್ವತವಾಗಿದ್ದು ಬರ್ತೀನಿ ಓಂ ನಮ ಶಿವಾಯ ಶಿವನಿಚ್ಛೆ ಇರೋ ಒಬ್ಳೆ ತಂಗಿ ನಿನ್ನ ಆಸೆನ ಆಗಲ್ಲ ಅಂತ ನಾನು ಹೇಗಮ್ಮ ಹೇಳಿ ನಿನ್ನ ಸಂತೋಷವೇ ನನ್ನ ಸಂತೋಷ ಹೋಗ್ಬಿಡ್ಬಾಮ್ಮ ಸ್ವಾಮಿ ನಿಮ್ಮಂಥ ಒಳ್ಳೆ ಮನಸ್ಸಿರೋ ಮನುಷ್ಯರು ನನಗೆ ಸಿಕ್ಕಿದ್ದು ನಿಜವಾಗಲೂ ನನ್ನ ಭಾಗ್ಯವೇ ಸರಿ ನಿಮಗೆ ನಾನು ಚಿರಋಣಿ ಪರವಾಗಿಲ್ಲ ಈ ವಿಶ್ರಾಂತಿ ತಗೊಳ್ಳಿ ನಾವೇನು ಬರ್ತೀನಿ ನಮಸ್ಕಾರ ನಮಸ್ಕಾರ ಓಂ ನಮ ಶಿವಾಯ ಗಡಿಗೆ ರಂಗ ಒಳ್ಳೆ ಮನೆ ಸಿಕ್ತು ಲಿಂಕು ಅಮ್ಮ ತಾಯಿ ತಾಯಿ ಸ್ವಲ್ಪ ಅಳತೆ ತಗೋಬೇಕು ಅಳ್ತೆನಾ ತಗೊಳ್ಳಿ ಹೈಟ್ ಐದಡಿ ವೆಯ್ಟ್ 50 ಕೆಜಿ ಚೆಸ್ಟ್ 36 ಸೊಂಟ 26 ನಡು 36 ಅಂಗಾಂಗಗಳನ್ನ ಅಳತೆ ಮಾಡಿಟ್ಟವಳಲ್ಲಪ್ಪ ಇವಳು ಅಮ್ಮ ನಿಮ್ಮ ಅಳತೆ ತಗೊಂಡು ನಾವ್ ಏನಮ್ಮ ಮಾಡ್ಬೇಕು ಇಲ್ಲಿ ಕಾಲುವೆ ತೋಡ್ಬೇಕು ನೀರು ಬಿಡಬೇಕು ಸರ್ವೆ ತೆಗಿಬೇಕಮ್ಮ ಸ್ವಲ್ಪ ಸರ್ಕೋತಿ ಈ ಕಡೆ ಸರಿಯಲ್ಲ ಅಂದ್ರೆ ಸರಿಯಲ್ಲ ಅನ್ನೋದಕ್ಕೆ ಈ ಜಾಗ ನಿಮ್ ಸ್ವಂತದ್ದು ಅನ್ಕೊಂಡಿದ್ಯಾ ನಮ್ಮಣ್ಣ ನಾಗರಾಜ ಮನಸ್ಸು ಮಾಡಿದ್ರೆ ನನಗೊಸ್ಕರ ಈ ಜಾಗನೇ ಇಲ್ಲ ನಿನ್ನನ್ನು ಕೊಂಡ್ಕೊಂಡು ನನ್ ಸ್ವಂತ ಮಾತನು ಇದ್ಯಾವ ಲಿಂಕು ಲವ್ ಮಾಡೋ ಲಿಂಕು ಲವ್ ಇದು ಅನುಭವದ ಹುಡುಗಿ ಸರ್ ಒಳ್ಳೆ ಶೂಟರಿಗೆ ಕಂಡು ಬಿದ್ದಾಗ್ಬಿಟ್ಟಿದ್ದಾರೆ ಇವಳು ಸರಿಯಾಗಿ ಅಂಕ ಮಾಡಿ ಅಂಕ ಮಾಡಿ ಕಲಿಸ್ಕೊಡ್ತೀವಿ ಸರ್ ರಘುರಾಮ್ ಸರ್ ನಿಮಗೆ ನೋಡಿಲ್ಲ ಲಕ್ಷ್ಮಣ ಕ್ಯಾನ್ ಅಮ್ಮ ನಾಗರಾಜನ ತಂಗಿ ನಾಗವೇಣಿ ನನ್ನ ಹೆಸರು ಶೋಭಾ ಆಹಾ ನಿನ್ನ ಹೆಸರಿಗೂ ಆ ಶೋಭಾ ಅನ್ನೋ ಲಿಂಕುಗೂ ಎಷ್ಟು ಶೋಭಾಯಮಾನವಾಗಿದೆ ಗೊತ್ತಾ ಅದನ್ನ ಅವ್ರು ಹೇಳಿಲ್ವಲ್ಲ ಅವ್ರು ಹೇಳೋದಕ್ಕೂ ಒಂದು ಲಿಂಕ್ ಬೇಕಲ್ಲ
ನಾನಿದ್ದೀನಿ ಹೇಳ್ಕೊಡ್ತೀನಿ, ಬಾ 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 ಬಾ, ಸ್ವಲ್ಪ ಹತ್ರ ಬಾ ನೋಡು. ಯಾವ ಯಾವ್ದಕ್ಕೆ ಯಾವ ತರ ಲಿಂಕ್ ಹಾಕ್ಬೇಕು ಅನ್ನೋದ್ರಲ್ಲಿ ಕಿಂಗು ಈ ಲಿಂಗಯ್ಯ. ನಿನಗೀಗ ಹುಚ್ಚು ಹಿಡಿದಿದೆ ನನಗ್ ಗೊತ್ತು. ಹೌದು, ಪ್ರೇಮದ ಹುಚ್ಚು ಹಿಡಿದಿಲ್ವಾ? ಇದೇನಿದು ಗೊತ್ತಾ? ಇದು ಸ್ವಲ್ಪ ಪಕ್ಕ ಹೋಗಿ ಮೈಯೆಲ್ಲ ಚೆನ್ನಾಗಿ ಉಜ್ಜಿಕೊಂಡ್ರು ಆಗ ನೋಡು, ನಿನ್ನ ಮೈ ಕಬ್ಬಣ ಆಗೋಗತ್ತೆ, ಅವರು ಮ್ಯಾಗ್ನೆಟ್ ಆಗ್ಬಿಡ್ತಾರೆ. ಆಗ ನಿಮ್ಮಿಬ್ಬರು ಪ್ರೀತಿ ಹಾಗೇ ಲಿಂಕ್ ಆಗಿ ನಿಮ್ಮ ಪ್ರೇಮ ಶಿಂಕ್ ಆಗೋಗುತ್ತೆ. ಹೌದಾ? ಕಣಿ ಕೇಳು, ಕಣ್ ತುಂಬಾ ಲವ್ ತುಂಬಿದ ಮೈ ತುಂಬಾ ಇದನ್ನ ಹೊತ್ಕೊಂಡ್ಬಂದ್ಬಿಡು ಹೋಗು. ಚುಚ್ಚುಕ್ಕೆ ಸೊಪ್ಪು ಕೊಟ್ಬಿಟ್ಟು ಲವ್ ಸೆಟ್ಟ ಸಾಗತ್ತೆ ಕೇಳ್ಬಿಟ್ಟಿದ್ರಿ, ತಗೊಂಡು ಹೋಗಿದ್ದಾಳೆ ನೋಡಿ ಅವ್ಳು ಪಜ್ಜಿತೀರಿ. ಹುಡುಗಿ ಎಲ್ಲಿ ದೊಡ್ಡತ್ತು ಬರವ್ವ, ಟೀ ಕುಡ್ದ ನೀನು ದುಡ್ಡು ನಾನು ಕೊಡ್ಬೇಕಾ? ಹೌದು, ಅದೇ ನಮ್ ರೂಲ್ಸ್. ಬಿಟ್ಟು ತಿನ್ನಾರ್ ನಾ ಕಂಬ ಕಟ್ಟಿ ಲಟ್ಟಣಿಗೆ ನಾಕ್ ನಾ ಕಟ್ಬೇಕು ಅನ್ನೋದೇ ಈ ಪಕ್ಕ ಪರಟ ಪಂಕಜ ರೂಲ್ಸ್. ಅದ್ ಗೊತ್ತಾ? ಅಯ್ಯೋ ಜುಜ್ಬಿ ನನ್ನ ಮಕ್ಕ, ಹೋಗಿದ್ದು ಚಿಲ್ಲರೆಗೆ ಆಶೆ ಪಡ್ತೀರಿ, ಕಂತ ಕಂತೆ ನೋಟ್ ಕೊಡ್ತೀನಿ ತಗೋತೀರಾ? ತಗೋತೀವಿ, ಕೊಟ್ಬಿಡಿ ಅದನ್ನ ಬರ್ರಿ. ಅದಕ್ಕಾಗಿ ಜೋಬಲ್ ತಂದಿದ್ದೀನಿ, ತಗೊಂಡು ತುಂಬಾ ಬಾರೋ ಬಿಟ್ಟು ಚಿಲ್ಲರೆ ಆಗ್ತದೆ. ಒಳ್ಳೆ ಉಪ್ಪಿನ ಊಟ ತರ ಬಿದ್ಬಿಟ್ಟಲ್ಲ. ನಾನು ಮೊದಲೇ ಸೋಸಿದಾಗ ಸಿದ್ಧ ಬ್ರಹ್ಮಚಾರಿ, ನನ್ನ ಹುಟ್ಟುವಷ್ಟು ಹೇಗೆ ಬಂತ ನಿನಗೆ? ಮುಟ್ಟು ಬೇಡ. ಏನ್ರಪ್ಪ ಇದು? ಶಿವನ ಮಕ್ಕಳಾಗಿರೋ ನಾವೆಲ್ಲ ಅಣ್ಣ ತಮ್ಮಂದ್ರ ಆಗಿರ್ಬೇಕು. ಈ ಹೊಡೆದಾಟ ಬಡದಾಟ ಒಳ್ಳೇದಲ್ಲಪ್ಪ. ಇಂಥ ರೌಡಿ ನನ್ನ ಮಕ್ಕಳನ್ನ ಸುಮ್ಮನೆ ಬಿಡಬಾರ್ದು. ಓಂ ನಮ ಶಿವಾಯ. ಪಶ್ಚಾತ್ತಾಪವೇ ಪಾಪಕ್ಕೆ ತಕ್ಕ ಶಿಕ್ಷೆ. ನೋಡಪ್ಪ, ಹಿರಿಯನಾಗೊಂದು ಮಾತು ಹೇಳ್ತೀನಿ, ಈ ಅವಿವೇಕಿಗಳನ್ನ ಕ್ಷಮಿಸು. ನೀವು ದೊಡ್ಡವ್ರು ಹೇಳ್ತಾ ಇದ್ರಂತ ಮರ್ಯಾದೆ ಕೊಡ್ತಾ ಇದ್ದೀನಿ. ನೋಡ್ರಪ್ಪ, ನೀವೇನೇ ಮಾಡಿದ್ರು ಶಿವ ಮೆಚ್ಚು ಆಗಿರ್ಬೇಕು, ಶಿವ ತೋರಿಸಿದ ದಾರಿಲೇ ನಡಿಬೇಕು. ಹೋಗಿ ಹೋಗಿ. ಆಗಲಿ ಸ್ವಾಮಿ ನಾಗರಾಜ ರಾಯರೇ, ತಾವೆಂತ ಉತ್ತಮರು. ಎಲ್ಲ ಶಿವನಿಚ್ಛೆ ಸ್ವಾಮಿ. ಈ ವಿಧವಾಗಿ ಜನಕರಾಜನ ಆಸ್ಥಾನದಲ್ಲಿ ಸೀತಾದೇವಿಯ ಸ್ವಯಂವರಕ್ಕೆ ಬಂದ ಅನೇಕ ರಾಜಕುಮಾರರು ಶಿವಧನಸ್ಸನ್ನು ಮುರಿಯಲು ವಿಫಲರಾಗಿದ್ದಾರೆ. ಆಗ ಸಭೆಯಲ್ಲಿ ಪ್ರಚಂಡ ನಗು ಕೇಳಿಸಲು ಎಲ್ಲರೂ ಅತ್ತ ಕಡೆ ತಿರುಗಿ ನೋಡುತ್ತಾರೆ. ಇಡೀ ಕೈಲಾಸ ಪರ್ವತವನ್ನು ಗಡಗಡನೆ ನಡುಗಿಸಿದ ಪ್ರಚಂಡ ರಾವಣ ಶಿವನ ಆತ್ಮಲಿಂಗವನ್ನೇ ತನ್ನ ವಶ ಮಾಡಿಕೊಂಡನೆಂಬ ದುರಹಂಕಾರದಿಂದ
ಶಿವಧನಸ್ಸು ಮುರಿಯುವುದು ಯಾವ ಮಹತ್ಕಾರ್ಯವೆಂದು ವೀರಾವೇಶದಿಂದ ಸಭೆಯ ಮಧ್ಯೆ ಬಂದಿದ್ದಾನೆ. ಸಭೆಯ ಸುತ್ತ ಒಮ್ಮೆ ಘೀಣಿಸಿ ನೋಡುತ್ತಿರುವಾಗ ಜಾನಕಿಯು ರಾವಣನ ಕಣ್ಣಿಗೆ ಬಿದ್ದಳು. ಬಂದ ಕಾರ್ಯವನ್ನು ಮರೆತು ಜಾನಕಿಯ ಸೌಂದರ್ಯವನ್ನೇ ಬಿತ್ತ ಕಣ್ಣಿನಿಂದ ನೋಡುತ್ತಾ ಇರುತ್ತಾನೆ. ಅಗ್ನಿ ಜ್ವಾಲೆಯಂತೆ ಉರಿಯುವ ರಾವಣನ ಕಣ್ಣಿನ ನೋಟ ಸಹಿಸಲಾರದೆ ಜಾನಕಿಯ ಮನದಲ್ಲಿ ಭಯ ಆಂದೋಲನ ಕಂಪಿಸಿತು. ಏನೇ ಆಗಲಿ ಸೀತೆಯನ್ನು ತನ್ನವಳನ್ನಾಗಿ ಮಾಡಿಕೊಳ್ಳಲೇಬೇಕೆಂಬ ಛಲದಿಂದ ಶಿವಧನಸ್ಸನ್ನು ಎತ್ತಲು ಹೋಗಿ ಕೆಳಗೆ ಬೀಳುತ್ತಾನೆ. ಆ ಸಭೆಯಲ್ಲಿ ಎಲ್ಲರ ಮುಂದೆ ಅವಮಾನಿತನಾದ ರಾವಣೇಶ್ವರ ಖರ್ಚಿಸುತ್ತಾ ಅದೃಶ್ಯನಾಗುತ್ತಾನೆ. ಮುಂದಿನ ಭಾಗವನ್ನು ನಾಳೆ ಮುಂದುವರಿಸುತ್ತೇನೆ. ನಮಸ್ಕಾರ. ಸ್ವಾಗತ. ಸುಸ್ವಾಗತ. ನಮಸ್ಕಾರ. ಇದೇ ನಿಮ್ಮಲ್ಲಿರೋ ಸಂಸ್ಕಾರ, ಅದಕ್ಕೆ ನಿಮ್ಮನ್ನು ಇಲ್ಲಿವರೆಗೂ ಬರ ಹೇಳಿದ್ದು. ಕಾರಣ? ಹೂವಿನಿಂದ ನಾರು ಸ್ವರ್ಗ ಸೇರ್ತು ಅನ್ನೋ ಹಾಗೆ ನಾನು ಈ ಊರಿಗೆ ಬಂದು ನಿಮ್ಮ ಪುರಾಣ ಪಠಣ ಕೇಳಿ ನನ್ನ ಜನ್ಮನ ಸಾರ್ಥಕ ಮಾಡಿಕೊಂಡೆ. ತುಂಬಾ ಸಂತೋಷ. ಇದು ತಮ್ಮ ಹೃದಯ ಶ್ರೀಮಂತಿಕೆ ಅಂತ ತೋರಿಸುತ್ತೆ. ನೋಡಿ ರಾಮದಾಸರೆ, ಮಾನಸಿಕವಾಗಿ ನನಗೆ ಶಾಂತಿ ಸಿಕ್ಕಿದೆ ಹೊರತು ಒಂದು ದೊಡ್ಡ ಸಮಸ್ಯೆ ನನ್ನ ತಲೆಯಲ್ಲಿ ಸಿಕ್ಕಾಕೊಂಡು ಕಾಡಿಸ್ತಾ ಇದೆ. ನೀವು ನಿರ್ವಂಚನೆಯಿಂದ ಆ ಸಮಸ್ಯೆಗೆ ಪರಿಹಾರ ಕೊಡ್ತೀರಾ ಅಂತ ನನಗೆ ನಂಬಿಕೆ ಇದೆ. ನನಗೆ ತಿಳಿದ ಮಟ್ಟಿಗೆ ಹೇಳೋಕೆ ಪ್ರಯತ್ನ ಮಾಡ್ತೀನಿ. ಅಂದವಾದ ಹೂನ ಒಂದು ಹೆಣ್ಣಿಗೆ ಹೋಲಿಸಿದ್ದಾರೆ, ಅದರ ಅರ್ಥ ಏನ್ ರಾಮದಾಸರೇ? ಹೆಣ್ಣು ಹೃದಯ ಸುಮಧುರವಾಗಿರೋ ಹಾಗೆ ಹೂವು ಕೂಡ ಮೃದುವಾಗಿರೋದ್ರಿಂದಲೇ ಹೂವನ್ನ ಹೆಣ್ಣಿಗೆ ಉಪಮಾನವಾಗಿಟ್ಟಿದ್ದಾರೆ ಕವಿಗಳು. ಆಹಾ, ಆ ಹೂವಿನ ಸಾರ್ಥಕ್ಯ ಹೇಗೆ ಅಂತ ಹೇಳ್ತೀರಾ? ನೋಡೋರ್ ಕಣ್ಣಿಗೆ ಸಂತೋಷ ಕೊಟ್ಟು ಮುತ್ತೈದೆ ಮುಡಿಗೋ ಇಲ್ಲ ಪರಮಾತ್ಮನ ಪಾದ ಪೂಜೆಗೋ ಅಂಕಿತವಾದಾಗಲೇ ಅದರ ಜನ್ಮ ಸಾರ್ಥಕವಾಗುತ್ತೆ. ಅಷ್ಟೇ ಅಲ್ಲ, ಹೂವು ಗಿಡದಲ್ಲಿ ಅರಳಿ ಸುವಾಸನೆ ಬೀರಿ ಗಿಡದಲ್ಲೇ ಬಾಡಿ ಮಣ್ಣಲ್ಲಿ ಮಣ್ಣಾಗಿ ಹೋದ್ರೆ ಏನಾಗತ್ತೆ? ವ್ಯರ್ಥವಾಗೋಗತ್ತೆ. ಹಾ, ನಿಜ. ಹಾಗಾಗಬಾರದು ಅಂತಾನೆ ನಾನು ನಿಮ್ಮನ್ನು ಇಲ್ಲಿವರೆಗೂ ಕರೆಸಿದ್ದು. ನನ್ನ ಕಣ್ಣು ಮನಸ್ಸನ್ನು ಆಕರ್ಷಣೆ ಮಾಡಿರುವ ಆ ಹೂವನ್ನ ನನ್ನ ಸ್ವಂತ ಮಾಡ್ಕೊಳ್ಳೋದ್ರಲ್ಲಿ ನಿಮ್ಮ ಅಭ್ಯಂತರ ಏನೂ ಇಲ್ವಲ್ಲ? ನಾನು ಆಸೆ ಪಟ್ಟ ಹೂವು ಬೇರೆ ಯಾವುದೂ ಅಲ್ಲ, ನಿಮ್ಮ ಮಗಳು ಜಾನಕಿ. ಯೋಚನೆ ಮಾಡಬೇಡಿ ರಾಮದಾಸರೆ, ನಿಮ್ಮ ಮಗಳನ್ನ ನನ್ನ ಜೀವ ಇರೋವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೀನಿ. ಭ್ರಷ್ಟ. ನಿನ್ನ ಮಗಳಾಗಿರೋ ಆ ಜಾನಕಿ ಮೇಲೆ ನೀನಿಂತ ಕೆಟ್ಟ ದೃಷ್ಟಿ ಹಾಕಿದೀಯ. ನೀನು ಮನುಷ್ಯನ ಶಿವಭಕ್ತನಂತೆ ಸೋಗ್ ಹಾಕಿ ಈ ನೀಚ್ ಕೆಲಸ ಮಾಡೋ ನಿನ್ನಂತ ದುಷ್ಟ ಜಂತುಗಳನ್ನ ಆ ಭಾರತಿ ದಂಡಿಸೇ ಬಿಡೋದಿದೆ. ಛೀ, ಪಾಪ ಆತ್ಮ. ನೆಲ್ಲೋ, ಒಂದು ಸಾರಿ ಇಲ್ಲಿಗೆ ಬಂದ್ರೆ ಮತ್ತೆ ಜೀವ ಸಹಿತ ಇಲ್ಲಿಂದ ವಾಪಸ್ ಹೋಗೋಕೆ ಸಾಧ್ಯವೇ ಇಲ್ಲ. ಮರ್ಯಾದೆಯಾಗಿ ನನ್ನ ಮಾತು ಕೇಳಿದ್ರೆ ಏನೋ ನಿನ್ನ ಮಗಳು ಸುಖದ ಸುಪ್ಪತ್ತಿಯಲ್ಲಿ ತೇಲಾಡಬಹುದು. ಹುಚ್ಚ ಬಾಯಿ. ನಿನ್ನ ಆಮಿಷಗಳಿಗೆ ಆಸೆ ಪಡೋ ವ್ಯಕ್ತಿ ಈ ರಾಮದಾಸವನ್ನ. ನಿನ್ನಂತ ರಾಕ್ಷಸನ ಸಂಹಾರ ಮಾಡೋದೇ ಪರಮಧ್ಯೇಯವಾಗಿರೋ ಆ ಮಾರುತಿ ಭಕ್ತ ಕಣ, ಆ ವೀರಾಂಜನೆಯ ದಾಸ ಕಣ. ನಾನು ಕಾಡು ಮೃಗದಾಗ ವರ್ತಿಸ್ತಾರೋ ನೀನು ಕೊನೆಗೆ ದಾರುಣವಾಗಿ ಸಾಯ್ತೀಯ ಚಂಡಾಳ. ¶¶
निस्वार्थदे नोपाकंड नन दीक्षे को मरते पाप अरुण नग बात आ राक्षसन कई सिगदे नीने का वायुपुत्र रामायण का सीतेन कापाड़ोदे अल्प नी चल यू अबलेर आपत्र अबलेर कापाड़ोदे चिरंजीविया इन नगन ती तू इन ते ती सर्वस्व ये मरते नीरे का मरते भक्तर कूद के दर्शन को ते नगे रक्षकन तुम तृप्तोषवा प्राण बड़ी नईक्यो ते मारुति अंजने पुत्र रामदास ಸ್ನೇಹಿತೆ ನಾನ್ತಾನೆ ನಿನ್ ಮನಸ್ಸಿದ್ ಮನ್ಮ ಯಾರು ಅಂತ ನಂಗೂ ಹೇಳಲ್ವೇನೆ ಮೊದಲು ಮದುವೆ ನಿಶ್ಚಯ ಆಗ್ಲಿ ಆಮೇಲೆ ಹೇಳ್ತೀನಿ ಯಾರ್ಗಮ್ಮ ಮದುವೆ ನಮಗೇನೆ ಬಲೆ 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 ಮದುವೆ ಮಾಡ್ಕೊಂಡು 100 ವರ್ಷ ಸುಖವಾಗಿ ಬರ್ಕಮ್ಮ ಅಮ್ಮ ಶೋಭಾ ನಿನ್ ಮದುವೆ ದಿನ ಸರ್ಕಾರದವರಿಗೆ ಹೇಳಿ ಸಾರಾಯಿ ಸಪ್ಲೈ ಮಾಡಿಸ್ತೀ ತಾನೆ ಚಿಚ್ಚಿ ನಮ್ಮ ಅಣ್ಣನಿಗೆ ಕುಡಿಯೋರು ಅಂತಂದ್ರೆ ಹಿಡ್ಸೋಲ್ಲ ಒಳ್ಳೆ ಶಾವಿಗೆ ಪಾಯಸ ಮಾಡ್ತೀನಿ ಹಂಡ ಗಟ್ಲ ಕುಡಿಯೋರಂತೆ ना बर्तने पंकज सर अम्म पायसाने पीपाय हाकसबिड़ो सारा अंत गटगट अंत कुड़ी पंकज टी टी कुछ बंगार अल्प
ಬಹಳ ಖುಷಿಯಾಗಿದೆಯಲ್ಲ. ನಿನಗೊಂದು ಸಂತೋಷದ ಸುದ್ದಿ ತಂದಿದ್ದೀನಿ ನಾನು. ಇವತ್ತು ಸಂತೋಷದ ಮೇಲೆ ಸಂತೋಷದ ಸುದ್ದಿ. ಅಂದಾಗೆ ಸಿಹಿ ತಿಂಡಿ ಏನಾದ್ರೂ ತಂದಿದ್ಯಾ ತಿನ್ನಕ್ಕೆ? ಇಲ್ಲಣ್ಣ ಅಣ್ಣ, ನಾನು ಒಬ್ಬನ್ನ ಪ್ರೇಮಿಸಿದೀನಿ. ಕಡಿಕೆ ರಂಗ, ಊರಿಗೆ ಬರೋಕ್ ಮುಂಚೆನೆ ಜೋಡಿನ ಹುಡ್ಕೊಂಡ್ಬಿಟ್ಯಾ? ನೋಡಮ್ಮ ಶೋಭ, ನಿನ್ನ ಮದುವೆನ ಆಕಾಶದ ಎತ್ತಕ್ಕೆ ಚಪ್ರ ಹಾಕ್ಸಿ ಊರು ತುಂಬಾ ಮನೆ ಹಾಸಿ ವಿಜೃಂಭಣೆಯಿಂದ ಮಾಡ್ತೀರಿ. ನೋಡು ನೋಡು, ಒಡವೆಗಳೆಲ್ಲ ರೆಡಿ ಆಗಿದೆ. ನಿನ್ನ ಮನಮೇಶದೊನ್ನ ಈಗಲೇ ಕರ್ಕೊಂಬಂದ್ಬಿಡು. ಮೊದ್ಲು ಅವ್ರ ಹತ್ರ ಮಾತಾಡಿ ಅವ್ರ ಒಪ್ಪಿಸಿ ಆಮೇಲೆ ಕರ್ಕೊಂಬರ್ತೀನಿ. ಆಗಲಮ್ಮ. ಮಾರುತಿ, ಇವತ್ತು ನಿನ್ನ ಶ್ರೀರಾಮನ ನವಮಿ ಅಂತ ಪೂಜೆಗೆ ನೀನೇ ಏರ್ಪಾಡು ಮಾಡ್ಬಿಟ್ಟಿಯಾ? ಒಳ್ಳೆ ದಿನನೇ ಬಂದಿದ್ದೀನಿ. ಮಂಗಳಾರತಿ ತಗೊಂಡೋಗಿ. ಇದು ಮಹಾಪ್ರಚಂಡ ಕೋತಿ ಅಲ್ಲ, ಅದ್ರ ಹೆಸರು ಮಾರುತಿ. ಮಾರುತಿ, ವೆರಿ ಗುಡ್. ಜಾನಕಿ, ನಾನು ಬರ್ತೀನಿ. ಪ್ರಸಾದ ತಗೊಂಡೋಗಿ. ತಾಳಿ ಕಟ್ಟಕ್ ಮುಂಚೆನೆ ಮುತ್ತ ತಪ್ಪು ಅಂತ ಮಾಡುತ್ತಿ ಎಚ್ಚರಿಸ್ತಾ ಇದ್ದಾನೆ. ಜಾನಕಿ, ನಿನ್ನ ಮೊದಲನೇ ಸಲ ನೋಡಿದಾಗ, ಎರಡನೇ ಸಲ ನಿನ್ನ ನೆನೆ ಮೇಲೆ ಬಿದ್ದಾಗ್ಲೇನೆ ನಾನು ನಿರ್ಧಾರ ಮಾಡ್ಕೊಂಡೆ ನಿನ್ನೇ ಮದುವೆ ಮಾಡ್ಕೋಬೇಕು ಅಂತ. ಮಾರುತಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನನ್ನ ನಂಬು, ನಿನಗೆ ಅಭ್ಯಂತರ ಏನಿಲ್ವಲ್ಲ. ಮಾರುತಿ ಇಷ್ಟನೆ, ನನ್ನ ಇಷ್ಟ. ಮಾರುತಿ, ಆಂಜನೇಯ, ಅನಾಥಳಾಗಿರೋ ನನ್ನ ನಾನು ಆಚೆ ಪಟ್ಟಿರೋ ಜೊತೆನೇ ಸೇರ್ಸಿದ್ಯಾ. ನಿನ್ನ ಕೃಪೆ ಅಪಾರ, ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ತಂದೆ, ಕಾಪಾಡಪ್ಪ. Thank you.
ತಾಯಿ ಕಾವೇರಿ ಕರ್ನಾಟಕವಲ್ಲ ಸರ್ವೆರೆದು ಬಂದಿ ಈಗ ಸನ್ನಿಧಾನದವನ್ನು ಸರ್ವೆಡಿತಾಗಿನಿ ಕಾಪಾಡಮ್ಮ ಕಾವೇರಿ ಕೊಡಗಿನ ಕಾವೇರಿ ಕತ್ತಿ ಚಿಚ್ಕೊಂಡ್ರೆ ಏನಾಗುತ್ತೆ ಸತ್ತೋಗ್ತಾರೆ ಏನಾಗುತ್ತೆ ಇದ್ರ ಲಿಂಕ್ ಸ್ವರ್ಗ ಸೇರ್ತಾರೆ ವಿಷ ತಗೊಂಡ್ರೆ ಗೊಟ್ಟಕ್ಕಂತ ಸಾಯ್ತಾರೆ ಮೂರಲ್ಲಿ ಏನಂತ ತಗೊಂಡು ಸುಖಿಸ್ತಾ ಇದ್ದಾರೆ ಸಾಯೋದ್ರ ಸುಖದ ಹಿಂಕೆ ಇಲ್ವಲ್ಲ ಹೌದು ಯಾರು ಸಾಯೋದು ನಾನೇ ಅಯ್ಯೋ ಈ ಸುಂದರವಾದ ಮುಖ ಸಾಯೋದು ನಾನು ಹೇಗಪ್ಪ ನೋಡ್ಲಿ ನಾನು ನನ್ನ ಮನಸಾರು ಪ್ರೀತಿಸ್ತೇನೆ ಅದು ನೀನು ನಾನು ಅಂದ್ರೆ ಹೆದರು ಓಡೋಗ್ತಿರ್ತೀನಿ ಅದಕ್ಕೆ ನಿಮ್ ಕಣ್ಣಿಂದನೆ ಪ್ರಾಣ ಬಿಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಲಿಂಗಯ್ಯ ಸತ್ತು ಕನ್ಸಲ್ಲಾದ್ರೆ ಬಂದು ನಿನ್ ಜೊತೆ ಮದ್ವೆ ಲಿಂಕ್ ಮಾಡ್ಕೊತೀನಿ ನೋಡ್ತಾ ಇದ್ದೆ ಈ ಸರಿಯಾದ ಲಿಂಕ್ ಇತ್ತು ಲಿಂಗಯ್ಯ ಹೌದು ಪಂಕಜ ನಾನು ನಿನ್ನ ಮನಸಾರ ಪ್ರೀತಿಸ್ತಾ ಇದ್ದೀನಿ ನಾನು ನಿಮ್ಮನ್ನು ಮದುವೆ ಆಯ್ದು ಹೋದ್ರೆ ಇದನ್ನ 100 ಉಪಯೋಗ ಹಣಾಕಿದ್ದೆ ಆದ್ರೆ ನಿನ್ ಕೈಯಲ್ಲೇ ಹಿಡ್ಕೊಂಡ್ ಬದ್ಬಿಟ್ಟೆ ಪಂಕಜ ನೀನ್ ಇಬ್ಬರು ಪ್ರೇಮ ಇಲ್ಲಿ ಸಂಗಮವಾಯ್ತು ಇನ್ನುಮೇಲೆ ನಮ್ಮಿಬ್ಬರು ಪ್ರೀತಿ ಹೊಳೆಯಾಗಿ ಹರಿದು ಹೋಗುತ್ತೆ ಹರಿದೋಗುತ್ತೆ ಅಲ್ಲ ಅಣೆಕಟ್ಟಾಗಿಲ್ವಾ ನಮ್ಮ ಅಪ್ಪ ಅದು ಬೇರೆ ಲಿಂಕ್ ಇದೆಯಾ ನಾನ್ ಮದುವೆ ಮಾಡ್ಕೊಂಡ್ರೆ ಅವನು ಸಾರ ಕುಡಿಯೋಕ್ ದುಡ್ಡು ಸಿಗಲ್ಲ ಅಂತ ಮದ್ವೆನೆ ಬೇಡ ಅಂತಾನೆ ಓಹೋ ಇದಾ ಈ ಲಿಂಕು ಡೋಂಟ್ ವರಿ ನಿಮ್ ಅಪ್ಪನಿಗೆ ಅವ್ರ ಅಪ್ಪನ್ ಕರ್ಕೊಂಡ್ಬಂದು ಲಿಂಕ್ ಅನ್ನು ಓಕೆ ಮಾಡಿಸ್ತೀನಿ ಆ ಮರದ ಕೆಳಗೆ ಕೂತ್ಕೊಂಡು ತಣ್ಣಗೆ ಪ್ರೀತಿಯ ಜಾಲ ಏನೋ ನೀನ್ ಇಷ್ಟಪಟ್ಟು ಹುಡುಗನ ಆ ಜಾನಕಿ ಮದ್ವೆ ಆಗ್ತಾಳ ನೀನಿಗೆ ಬಂದಿರೋ ತಡೆನ ನಾನು ಕಿತ್ತು ಬಿಸಾಕ್ತೀನಿ ನಿನ್ನ ಕಣ್ಣೀರನ್ನ ನನ್ನ ಕೈ ನೋಡಕ್ಕಾಗಲ್ಲ ನೋಡ್ತಾ ಇರೋ ನಿಮ್ಮ ಅಣ್ಣ ಏನು ಮಾಡ್ತಾನೆ ಅಂತ ನಾನೇ ಒಪ್ಕೊಳ್ದಿದ್ರೆ ನಾಗರಾಜ ಒಪ್ಕೊಂಡ್ರೆ ನಿನ್ನ ರಾಜ ಚಂದಲ ¡Gracias!
ಬೈಲ್ ನಾಟಕದಲ್ಲಿ ಯಮನ್ ಪಾಲ್ಟ್ ಮಾಡ್ತಾ ಇದ್ದವನು ಬಿಟ್ಟಿ ಸಿಕ್ತಲ್ಲ ಅಂತ ಪಟ್ಟೆ ಸಾರಾಯ ಮಾಡ್ಕೊಂಡು ಪುಕ್ಕಟ್ಟೆ ಬಟ್ಟೆ ಲಪ್ಪಾಡ್ಸ್ಕೊಂಡ್ ಬಂದ್ಬಿಟ್ಟಿದ್ಯಾ? ಆ ಸರಿ ಯಾವ ಬೀದಿ ನಡೀತಿದೆ ನಾಟಕ? ಯಮ ಬೇಷ್ಟ ಆ ನಾಟಕದ ಯಮನಲ್ಲೂ ನಿಜವಾದ ಯಮ ಕಾಲ ಯಮ. ನಿನ್ನ ಆಯಸ್ಸು ಮುಗಿಯಿತು, ನಡೆಯಮ ಲೋಕಕ್ಕೆ. ಅಯ್ಯೋ, ಇಷ್ಟು ಬೇಗ ನನ್ನ ಆಯಸ್ಸು ಮುಗಿಸೋದಿಕ್ಕೆ ನಾನೇನ್ ಪಾಪ ಮಾಡಿದೀನೋ ಪುಣ್ಯಾತ್ಮ? ಬೇಷ್ಟ ದಾದ ಮಗಳಿಗೆ ಪರೋಟ ಅಂಗಡಿ ಇಟ್ಟು ಕೊಟ್ಟು ಸಾರಾಯಿ ಕುಡಿಯಲು ಅವಳಿಂದ ಹಣ ಸುಲಿಗೆ ಮಾಡುತ್ತಿರುವುದು ಪಾಪವಲ್ಲವೇನು? ಇನ್ನ ಮಗಳಿಗೆ ಕಂಕಣ ಬಲ ಕೂಡಿ ಬಂದಿದೆ, ಬೇಗ ಅವಳಿಗೆ ಮದುವೆ ಮಾಡಲು ಮೂರ್ಖ. ಸ್ವಾಮಿ ಯಮಧರ್ಮರಾಯ, ನನ್ನ ಕೈ ಹಿಡಿಯೋ ಗಂಡು ಯಾರು ಅಂತ ನಿಮಗೆ ಗೊತ್ತಾ? ಅಯ್ಯೋ ಮುಗ್ಧೆ, ಇಂದಿಯಾರು ಆ ಲಿಂಗಯ್ಯ. ಅವನುಟ್ಟಿರುವುದೇ ನಿನಗಾಗಿ, ನಿನ್ನ ಮದುವೆ ಆಗುವುದೇ ಅವನೊಂದಿಗೆ. ನಿಮ್ಮಪ್ಪ ಸತ್ತು ಇವನ ಪಿಂಡ ಕಾಗೆ ತಿಂದ ಕೂಡಲೇ ಲಿಂಗಯ್ಯನ ಜೊತೆಯಲ್ಲಿ ನಿನ್ನ ಲಿಂಕು ಪಂಕು ಯಾರಿಂದಲೂ ಬಿಡಿಸಲಾರದ ಲಿಂಕು. ಈಗ ಆಯ್ತು, ನನ್ನ ಮಗಳ ಕೈ ಹಿಡಿಯಕ್ಕೋಸ್ಕರ ನನಗೆ ಈ ಪಾಶ ಹಾಕಿದ್ಯ ಲಿಂಗಯ್ಯ? ಅಯ್ಯೋ ನಾನಲ್ಲಯ್ಯಾ. ಹೋಚ ಬಾಯ್, ಈ ಸಾರಾಯಿ ಶಿವಯ್ಯನ್ನೇ ಸುಸ್ ಮಾಡಕ್ಕೆ ಸಾರಾಯಿ ತಂದು ಕೊಡ್ತೀನಿ. ನನ್ನ ಮಗಳ ಕೈ ಹಿಡಿಯುತ್ತೆ. ಅಯ್ಯೋ ಬಿಟ್ಬಿಡಯ್ಯ, ಬಿಡಲ್ಲ. ಇವತ್ತು ಯಮನ ವೇಷ ಹಾಕೊಂಡು ಬಂದವ್ ನಾನು, ನನ್ನೇ ಯಮನಾಗ ಸುಖ ಬರ್ತಾ ಇದ್ದಾನಲ್ಲ. ಅಯ್ಯಪ್ಪ ಕೋಳಿ ಪುಕ್ಕ ತರದಾಗ ತರದು ಮಸಾಲೆ ಅರ್ದು ಸಾರಾಯಿ ಜೊತೆ ನೆಂಚ್ಕೊಂಡ್ ತಿಂದ್ಬಿಡ್ತೀನಿ. ಸ್ವಾಮಿ, ಸ್ವಾಮಿ ಸರಿಯಾಗಿ ಮಾರುತಿ ಬಂದು ಕಾಪಾಡಿದ್ದಕ್ಕೆ ನನ್ ಮಾನ ಪ್ರಾಣ ಎಲ್ಲ ಉಳಿತು. ನಿನ್ನೇ ನಂಬ್ಕೊಂಡಿದ್ದಕ್ಕೆ ನೀನಿದ್ದೀಯಾ ಅಂತ ನಿರೂಪಿಸ್ಬಿಟ್ಟೆ. ಆದ್ರೆ ನಾಗರಾಜನ ಮಹಾಶಿವಭಕ್ತ ಅಂತ ನಂಬ್ಕೊಂಡಿದ್ದಾರೆ ಊರಿನ ಜನ ಎಲ್ಲ. ಅವ್ನ ನನ್ ಬಲತ್ಕಾರ ಮಾಡಕ್ ಬಂದ ಅಂತ ಹೇಳಿದ್ರೆ ಯಾರು ನಂಬಸ್ತಿದ್ದೀನಿಲ್ವಲ್ಲ, ನಂಬಸ್ತಿದ್ದೀನಿಲ್ಲ. ಈ ವಿಷಯ ಯಾರಿಗೂ ಹೇಳದೆ ಇದ್ರೆ ಅವನ್ ಮತ್ತೆ ನನ್ ಕಾಡಕ್ ಬಂದ್ರೆ ನನ್ ಗತಿ ಏನು ಸ್ವಾಮಿ, ನನ್ ಗತಿ ಏನು? ಕನ್ಯೇನ್ ಕತ್ತಿ ಸಾಯ್ಸಕ್ ಬರೋ ವಿಷ ಸರ್ಪಕ್ಕೆ ಮಂತ್ರದ ಹಳದಿ ದಾರ ತಾಳಿ ಬೇಲಿ ಅಂತಾರಲ್ಲ, ಆ ತಾಳಿನ ಆದಷ್ಟು ಬೇಗ ನನ್ ಕುತ್ತಿಲ್ ಬೆಳಗೋಗ್ ಮಾಡಪ್ಪ. ಮಾರುತಿ ನನ್ ಮದ್ವೆ ನಡೆಸ್ಕೊಡಪ್ಪ. ಮಲ್ಲಣ್ಣವರೇ, ಬಾಸಮ್ಮಣ್ಣ, ನಿಮ್ಮತ್ರ ಕೈ ಸಾಲ ಅಂತ 500 ರೂಪಾಯಿ ತಗೊಂಡಿದ್ನಲ್ಲ, ತಗೊಳ್ಳಿ. ಅಂದಾಗೆ ಎಲ್ಲಿಗೆ ಅಂತ ಕೇಳಬಾರ್ದು ಅಂತ ಅನ್ಕೋತೀನಿ. ಪಾಂಡುಪುರದಲ್ಲಿ ಒಬ್ಬ ಹುಡುಗ ಇದ್ದಾನಂತೆ, ಸಂಬಂಧ ನೋಡ್ಕೊಂಡ್ ಬರೋಣ ಅಂತ ಹೊರಟಿದ್ದೀನಿ. ಸಂಬಂಧ? ನಿಮಗ್ ಮಕ್ಕಳೇ ಇಲ್ವಲ್ಲ, ಸಂಬಂಧ ಯಾರಿಗೆ? ನೋಡ್ ಸೋಮಣ್ಣ, ಜೀವ ಇರುವವರೆಗೂ ಮಾರುತಿ ಸೇವೆಗಂತಲೇ ಮುಡುಪಾಗಿತ್ತು, ಕೊನೆಗೆ ಅವನಲ್ಲಿ ಐಕ್ಯವಾಗ್ಬಿಟ್ನಲ್ಲ ನನ್ನ ಸ್ನೇಹಿತ ರಾಮದಾಸು, ಅವನಲ್ಲಿ ಜಾನಕಿ. ಕಣಯ್ಯ, ಜಾನಕಿಗೆ ತಂದೆ ಇಲ್ಲ ಅನ್ನೋ ಕೊರತೆ ನೀವು ತೀರಿಸ್ತಿದ್ದೀರಿ, ನಿಮ್ಗೆ ಮಕ್ಕಳಿಲ್ಲ ಅನ್ನೋ ಕೊರತೆ ಜಾನಕಿ ತೀರಿಸ್ತಿದ್ದಾಳೆ. ಮಾರುತಿ ದಯೆಯಿಂದ ನೀವು ಹೋಗೋ ಕಾರ್ಯ ಶುಭವಾಗಿ ನೆರವೇರುತ್ತೆ, ಹೋಗ್ ಬನ್ನಿ. ಶಾಂತ, ನನ್ ಪರ್ಸ್ ತಗೊಂಬಾ. ಬರ್ತೀನಿ. ನಾನು ಇನ್ ಬರ್ತೀನಿ ಮಲ್ಲಣ್ಣವ್ರೆ. ಸರಿ, ಊರಿಂದ ಬಂದ್ಮೇಲೆ ಪಂಚಾಯತಿ ವಿಷಯ ಮಾತಾಡೋಣ. ಆಯ್ತು, ಹೋಗ್ಬಿಟ್ ಬಾ. ಏನಂದ್ರೆ, ಹುಡುಗ ತೆಳ್ಳಿಗ್ ಬೆಳ್ಳಿಗಿದಾನಂತ ಮರಳಾಗಿ ನಿಶ್ಚಯ ಮಾಡ್ಕೊಂಡು ಬಂದ್ಬಿಡ್ಬೇಡಿ. ಮೊದ್ಲು ಹುಡುಗನ್ ಗುಣ, ಅವ್ರ ಮನೆ ಸಂಪ್ರದಾಯ,
ಅಕ್ಕಪಕ್ಕದ ಮನೆಯವರು ತಿಳ್ಕೊಂಡು ನಿಶ್ಚಯ ಮಾಡ್ಕೊಂಡು ಬನ್ನಿ. ನೋಡಿ ಶಾಂತ, ನಾನು ಹುಡುಗನ ನೋಡ್ಕೊಂಡು ಬರ್ತೀನಿ, ಒಪ್ಪಿಗೆ ಆದ್ರೆ ಆಮೇಲೆ ಏನೋ ನಿಶ್ಚಯ ಮಾಡ್ಕೊಂಡ್ಬಾ, ಸರಿ ತಾನೆ? ಸರಿ. ಜಾನಕಿ, ರಜಾಗ ಅಪ್ಲೈ ಮಾಡಿದ್ರಿ, ಸ್ಯಾಂಕ್ಷನ್ ಆದ ಕೂಡ್ಲೇನೆ ನಮ್ಮೂರ್ಗೆ ಹೋಗ್ಬಿಟ್ಟು ನಮ್ಮ ಮದುವೆ ವಿಷಯನ ನಿಮ್ ತಾಯಿ ತಂದೆ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಊರ್ ಹಿರಿಯರಾಗಿ ನಿಮ್ಮ ಭಾಗಕ್ಕೆ ತಂದೆ ಆಗಿರೋ ಮಲ್ಲಣ್ಣವ್ರಿಗೆ ನಮ್ಮ ಮದುವೆ ವಿಷಯನ ಯಾಕೆ ತಿಳಿಸೋದು ಅಂತ. ಆ ಶ್ರಮ ನಿನಗೆ ಕೊಡಬಾರ್ದು ಅಂತ ನಮ್ಮ ಆರತಿನೇ ವಹಿಸ್ಕೊಂಡ್ಬಿಟ್ಟಪ್ಪ. ರಘು, ಜಾನಕಿಗೆ ಸಂಬಂಧ ನೋಡ್ಬೇಕು ಅಂತ ನಾನು ಬೇರೆ ಊರಿಗೆ ಹೊರಟಿದ್ದೆ. ಸಮೀಪ ಸರಿಯಾಗಿ ನಮ್ಮ ಆರತಿ ಬಂದು ಬೇಡ, ನಮ್ಮ ಜಾನಕಿಗೆ ತಕ್ಕ ರಘುರಾಮ ಇಲ್ಲೇ ಇದ್ದಾನೆ ಅಂತ ನನ್ನ ಪರ್ಸ್ ಕಿತ್ಕೊಂಡ್ಬಂದು ಕರ್ಕೊಂಬಂದು ತೋರಿಸಿದ್ನಪ್ಪ. ಅಮ್ಮ ಜಾನಕಿ, ನೀನು ತುಂಬಾ ಅದೃಷ್ಟವಂತೆ. ನಮ್ಮ ಸ್ನೇಹಿತರು ಕಾಳಯ್ಯ ಬೇಡ ಇಬ್ರು ಬೆಟ್ಟದ ಮೇಲೆ ಹಳ್ಳಿ ಬಿಸತ್ತದು. ಏನೋ ಬೆಟ್ಟದ ಮೇಲಿದ್ದ ಬಿಸತ್ರ? ಹೌದು ಗುರೆ, ಹಳ್ಳಿ ಕಡೆ ನೋಡಿದ್ವಿ, ಅವ್ರ ಮೈಯೆಲ್ಲ ಕೋಚಿ ಪರ್ತಕ್ಕೆ ಪರಿಚಿ ಮೈಯೆಲ್ಲ ರಕ್ತ ಸುರಿತಿತ್ತು ಗುರೆ. ಕಿತ್ತ ಪುಟ್ಟ, ಆ ಜಾನಕಿ ಜೊತೆಲಿರೋ ಕೋತಿನ ಎಲ್ಲಿದ್ರು ಸರಿ ಹಿಡ ತಗೊಂಬನ್ನಿ. ಸರಿ ಗುರೆ. ಅದನ್ನ ಸುಟ್ಟು ಅದರ ಭಸ್ಮಾನ ನನ್ನ ಹಣೆಗಿತ್ಕೊಳ್ಳೋವರೆಗೂ ನನಗೆ ಸಮಾಧಾನ. ಏನು ಗಿಟ ಬರ್ತಾ ಇದೆ ಕೋತಿ? ಬರ್ಲಿ, ಇವತ್ತು ಆಗತ್ತೆ ಅಂದಿರ್ತೀತಿ. ಕೋತಿ ಕಾಣಿಸ್ತಾನೆ ಇಲ್ವನು? ಹೌದಲ್ಲ ಕಿಟ್ಟು, ಎಲ್ಲಿ ಕಾಣ್ತಾನೆ ಇಲ್ಲ. ಮತ್ತಿನ್ನೇನು, ನಮ್ಮ ಅಪ್ಪನ್ ಹೇಳಿ ಮದ್ವೆ ನಿನ್ ಕುದುರಿಸ್ತೀನಿ ಅಂದೆ, ಏನು ಮಾಡ್ಲೇ ಇಲ್ಲ. ನಾನೇ ಹೇಳಿದ್ದೆ. ಈಗೇನ್ ಮಾಡೋದು? ಇತ್ತು ಬಂತು, ಈಗ ಮಾಡ್ಬೇಕು. ಮೊದಲು ಮೊದಲು ನಿನಗೆ ಹೊಟ್ಟೆ ಮುಂದೆ ಬರಬೇಕು. ಮದ್ವೆಗ್ ಮುಂಚೆ ಅಯ್ಯೋ ನಿನ್ ಮನೆ ಹಾಳಾಗ್ ಹೋಗ, ಇದೆಲ್ಲ ನಿಮ್ ಲಿಂಕ್. ಏನು ತಿಳಿದಿರೋ ಹಳ್ಳಿ ಹುಡುಗಿಗೆ ಮಂಕ್ ಬುದ್ಧಿ ಎರ್ಸಿ ಓಡಾಗ್ಬೋದು ಅನ್ಕೊಂಡಿದ್ಯಾ? ಅಯ್ಯೋ ಮಂಕೆ, ಅದೆಲ್ಲ ನನ್ ಲಿಂಕು. ಈಗ ನೀನ್ ಏನ್ ಮಾಡ್ಬೇಕು ಗೊತ್ತಾ? ನಿಮ್ಮ ಅಪ್ಪನ ಎದುರಲ್ಲಿ ವಾಂತಿ ಮಾಡ್ಕೊಳ್ಳೋ ತರ ಶುರು ಮಾಡು. ಅವನು ಏನೋ ಅಂತಾನೆ, ಮೂರ್ ತಿಂಗಳು ಅನ್ನು ಅಲ್ಲಿಗೆ ನೋಡೋ ಅವ್ನ ಪತಿ ಯಾಗ ಬಂದ್ ನನ್ ಬಲ ಸಿಗ್ತಾನೆ ಅಂತ. ಆಗ ಅವ್ನ್ ಕುಡಿಯೋದನ್ನು ಬಿಡಿಸ್ತೀನಿ, ನಮ್ ಮದುವೆಗೂ ಅವನ ಕೈಲಿ ಒಪ್ಪಿಸ್ತೀನಿ. ಹಾಗೆ ನಮ್ಮ ಕಲ್ಯಾಣಕ್ಕಾಗಿ ಅಯೋಧ್ಯ ನಗರಕ್ಕೆ ಹೋಗಿ ನಮ್ಮ ಮಾತಾ ಪಿತೃಗಳನ್ನು ಕರೆತರುತ್ತೇವೆ. ಜಾನಕಿ, ನೀನು ಮಿಥಿಲಾ ನಗರಕ್ಕೆ ಹೋಗಿ ಮದುಮಗಳಾಗಿ ಸಿದ್ಧರಾಗಿರು. ನಾವು ಹೋಗಿ ಬರಬಹುದಾ?
ಕ್ಷೇಮ ವಾಗಿ ಹೋಗಿ ಬನ್ನಿ ಪ್ರಭು. ಬರುತ್ತೇವೆ, ಹೋಗಿ ಬರುತ್ತೇವೆ. ಅರ್ಥವಾಯ್ತು ಸರ್ ನನಗೆ, ನೀವು ಪ್ರೇಮದ ಬಿರುಗಾಳಿ ಸಿಕ್ಕಿದಿರಿ, ಜೀಪ್ ನ ಪ್ಲೇನ್ ತರ ಸ್ಟಾರ್ಟ್ ಮಾಡಿದಿರಿ, ಏರ್ ಸ್ಟಕ್ ಆಗಿದೆ, ನೀವು ಇಲ್ಲಿ ಬಂದು ಬಿದ್ದಿದ್ದೀರಿ. ಹಾಗಂತೀಯ ಲಿಂಗಯ್ಯ? ಹೌದು ಸರ್, ನಾನು ಹಾಗೆಲ್ಲ ಲಿಂಕ್ ಇದ್ದೆ ಹೇಳಲ್ಲ ಸರ್. ಪಂಕಜ್ರು ನನಗೆ ಮದುವೆ ಲಿಂಕ್ ಬಿದ್ದ್ಬಿಡ್ತು ಸರ್. ಯಾವಾಗ? ಹೌದು ಸರ್, ಇವತ್ತು. ವೆರಿ ಗುಡ್, ನಿಮ್ಮ ಮದುವೆ ದಿವಸ ನಮ್ಮ ಮದುವೆ ಸರ್. ಹೌದಾ? ಹೌದು ಸರ್, ಆ ಪರೋಟ ಗಂಟು ಬಿದ್ದಿದ್ದ ಊರಿಗೆಲ್ಲ ಚಿರೋಟಿ ಹಂಚಿಬಿಡೋಣ. ಏನ್ ಸರ್ ಇಷ್ಟೊತ್ತಾದ್ರೂ ಇಲ್ಲೇ ಇದಿರಲ್ಲ, ಬೇಗ ಊರಿಗೆ ಹೋಗಿ ಬಂದ್ಬಿಡಿ. ಬೇಗ ಬನ್ನಿ ಸರ್. ಹ್ಯಾಪಿ ಜರ್ನಿ ಸರ್, ಬೆಳಗ್ಗೆ ಬೇಗ ಬಂದ್ಬಿಡಿ. ಜಾನಕಿ ಬಾರಿ ಬೇಗ ಹೊತ್ತಾಯ್ತು. ಕರೀದೇ ಇರೋರ್ ಮನೆಗೆ ಬರೋದು ಚೆನ್ನಾಗಿರೋದಿಲ್ಲ ಕಣೆ. ಅಯ್ಯೋ, ನಿನ್ನೂ ಕರೆದಿದ್ದೀನಿ, ಇಬ್ರು ಒಟ್ಟಿಗೆ ಬನ್ನಿ ಅಂತ ಹೇಳಿದ್ನು ಮತ್ತೆ. ಓ, ಬಹುಶಃ ಮರ್ತೋಗಿರ್ಬೇಕು. ಬಾರಿ ನಾನ್ ಬರಲ್ಲ ಪಂಕಜ. ಪಂಕಜ ಎಲ್ಲಿಗಮ್ಮ? ನೋಡಿ ಮಾವ, ನನ್ ಸ್ನೇಹಿತೆ ಒಬ್ಳು ಕನ್ಯಾಗತ ಮಾಡಿದ್ದಾಳೆ, ಅದಕ್ಕೆ ಅರಶಿನ ಕುಂಕುಮ ಕರೆದಿದ್ದಾಳೆ. ಬಾರಿ ಅಂದ್ರೆ ಬರಲ್ಲ ಅಂತಾಳೆ. ಹೌದಾ? ಜಾನಕಿ ತಪ್ಪಮ್ಮ, ಹತ್ತು ಜನ ಕೊಡು ಕುಂಕುಮನ ಹಣೆ ಮೇಲೆ ಇಟ್ಕೊಂಡ್ರೆ ಶಾಶ್ವತವಾಗಿ ಮುತ್ತೈದೆ ಭಾಗ್ಯ ಸಿಕ್ಕುತ್ತೆ ಅಂತಾರಮ್ಮ. ಹೋಗಿದ್ಬಾಮ್ಮ. ಹೋಗು. ಬಾರೆ ಅಂದ್ರೆ ಬನ್ನಿ ಬನ್ನಿ, ಪೂಜೆ ಮಾಡಿ ನಿಮ್ಗೆ ಚಳಿ ಕಾಯ್ತಾ ಇದೆ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಏನು ಶುಭ? ವ್ಯಸನ ಚೆನ್ನಾಗಿ ಮಾಡ್ದೆ? ಮಾಡ್ದೆ. ಸರಿ ಬಿಡು, ರಾಜ್ಕುಮಾರ್ ಅಂತ ಗಂಟ್ಕೊಂಡು ನಿನ್ನ ಮದುವೆ ಮಾಡ್ಕೊತಾನೆ.
ರೆಡಿ ಕೊಡಮ್ಮ ಅರ್ಶನ ಕುಂಕುಮ ಕೊಡು ಹೋಗಿ ಬಿಟ್ಟು ಬಂದಿದ್ದೀನಿ ನಾನು ರೆಡಿ ಆಗಿದೆ ತರ್ತೀನಿ ಯಾಕೆ ಸುಮ್ಮನೆ ಕೂತಿದ್ಯಾ ಮಾತಾಡಿದ್ದೆ ಏನಿಲ್ಲ ಕಡೆ ಮುಗಿಸ್ಬಿಟ್ಟೆ ಹೌದಣ್ಣ ರಥ ಅನ್ನೋ ನೆಪ ಮಾಡಿ ಪಂಕಜನ ಮುಖಾಂತರ ಜಾನಕಿನ ನಮ್ಮನೆ ಕರೆಸಿ ಪಾಯಸದಲ್ಲಿ ವಿಷ ಬೆರೆಸಿ ಕುಡಿಸ್ಬಿಟ್ಟೆ ಇನ್ನು ಸ್ವಲ್ಪ ಹೊತ್ತಿಗೆ ಬಾಯಲ್ಲಿ ನೊರೆ ಉಕ್ಕಿ ಕಂಟಲು ಒಣಗಿ ನರಳ್ತಾ ನರಳ್ತಾ ವಿಲು ವಿಲಿ ಅಂತ ಒದ್ದಾಡಿ ಹಾಯ್ತಾರೆ ನನ್ನ ತಂಗಿ ಆಗಿದ್ದಕ್ಕೆ ಸಾರ್ಥಕ ಆಯ್ತಮ್ಮ ಸಾರ್ಥಕ ಆಯ್ತು ಜಾನಕಿನ ಸರ್ವನಾಶ ಮಾಡ್ತೀನಿ
ನಾನು ಮಾಡಿದ್ದೇ ನ್ಯಾಯ. ಯಾರಾದರೂ ಅಡ್ಡ ಬಂದ್ರೆ ಒಬ್ಬನ ಸುಟ್ಟು ಹಾಕ್ಬಿಡ್ತೀನಿ. ಇದೇನಪ್ಪ ಅನ್ನೆ, ನಮ್ಮೂರ್ ಹೆಣ್ಮಗಳನ್ನ ನಮ್ ಕಣ್ಣೆದುರಿಗೆ ಎತ್ಕೊಂಡು ಹೋಗ್ತಾ ಇದ್ರೆ ನಾವೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಅನ್ನಿಯಲ್ಲ ತಂಗಿ ಸಾವು ಕಾರಣ ಆಗಿರೋ ನಿನ್ನ ನಾನು ಬಿಡಲ್ಲ. ಯಾಕೆ ಎಲ್ಲ ಓಡ್ ಬರ್ತಾ ಇದ್ದೀರಾ? ರಘು, ನೀನ್ ಹೇಳಿದ್ ಬರ್ತೀಶ ಆಯ್ತು. ಆ ನಾಗರಾಜ ಮನುಷ್ಯ ಅಲ್ಲ, ರಾಕ್ಷಸ. ನಮ್ ಕಣ್ಣೆದುರಿಗೆ ನಮ್ ಜಾನಕಿನ ಎತ್ಕೊಂಡು ಹೊರಟದು. ಏ ನಾಗರಾಜ,
ಕ್ಷಾತ್ರಂ ಭಜೇ ವಾಯುಪುತ್ರಂ ಭಜೇ ವಾಯುದಾತ್ರಂ ಭಜೇ ಅಹಂ ಪವಿತ್ರಂ ಭಜೇ ಸೂರ್ಯಮಿತ್ರಂ